ರಿವಿಷನ್ ಮಾಡಕ್ ಹೋಗ್ಲಿ ಪ್ರತಿಯೊಂದು ಹೆಲ್ಪ್ ಆಗುತ್ತೆ. ಇವಾಗ ಗೋ ವರ್ಡ್ದು ಟೆನ್ಸ್ ಚೇಂಜ್ ಹೆಂಗಾಗುತ್ತೆ ಅನ್ನೋದು ನೋಡೋಣ. ಗೋ ವರ್ಬ್ ಓಕೆ, ಕ್ರಿಯಾಪದ ಓಕೆ ಹೋಗು ಓಕೆ ಇದನ್ನ ಇಲ್ಲ ಯೂಸ್ ಮಾಡಿ ಹೆಂಗ್ ಚೇಂಜ್ ಆಗುತ್ತೆ ಇದು. ಸಿಂಪಲ್ ಸಿಂಪಲ್ ಅನ್ನೋದು ಸರಿ ನೋಡೋಣ. ಸರಿ ಸೊ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಐ ಗೋ, ಐ ಅಂತ ಇದ್ದಾಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ, ಐ ಗೋ, ವಿ ಗೋ, ಓಕೆ. ಸೆಕೆಂಡ್ ಪರ್ಸನ್ ಯು ಗೋ, ಫ್ಯೂರಲ್ ಯು ಗೋನೇ ಆಗೋದು. ಥರ್ಡ್ ಪರ್ಸನ್ ಅಲ್ಲಿ ಹಿ he ಗೋಸ್, goes, ಶಿ ಗೋಸ್, ಇಟ್ ಗೋಸ್, ದೇ okay ಗೋ. okay ಪಾಸ್ಟ್ ಟೆನ್ಸ್ ಬಂದು ಐ ವೆಂಟ್, ಐ ಗೋ ಏನಾಗುತ್ತೆ, ನಾನು ಹೋಗ್ತೇನೆ. ವಿ ಗೋ, ನಾವು ಹೋಗ್ತೇವೆ. ಸೆಕೆಂಡ್ ಪರ್ಸನ್ ಯು ಗೋ, ನೀನ್ ಹೋಗ್ತೀಯ, ನೀವು ಹೋಗುತ್ತೀರಿ, ಎರಡೂ ಅದೇ ಬರುತ್ತೆ. ಥರ್ಡ್ ಪರ್ಸನ್ ಹೀ ಗೋಸ್, ಶೀ ಗೋಸ್, ಇಟ್ ಗೋಸ್, ಅವನು ಹೋಗ್ತಾಳೆ, ಅವಳು ಹೋಗ್ತಾಳೆ, ಅದು ಹೋಗುತ್ತೆ. ಓಕೆ, ಹೋಗುತ್ತೆ. ದೇ ಗೋ, ಅವರು ಹೋಗುತ್ತಾರೆ. ಇದು ಪ್ರೆಸೆಂಟ್ ಟೆನ್ಸ್. ಸೊ ಗೋ ಅಂತಾನೆ ಇರುತ್ತೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಓಕೆ ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ, ಐ ವೆಂಟ್, ನಾನು ಹೋದೆ, ನಾ ಹೋಗಿದ್ದೆ. ವಿ ವೆಂಟ್, ನಾವು ಹೋದೆವು, ನಾವು ಹೋಗಿದ್ದೆವು, ನಿನ್ನೆ ಹೋಗಿದ್ದೆವು. ಗೋ ಬಂದು ವೆಂಟ್ ಆಗುತ್ತೆ. ಸೊ ಇದರಲ್ಲಿ ಯು ವೆಂಟ್, ನೀನು ಹೋದೆ, ನೀವು ಹೋದ್ರಿ, ಎರಡಕ್ಕೂ ಅದೇ ಬರುತ್ತೆ. ನೀವು ಯುಗೇನೆ ಇರುತ್ತೆ. ಹೀ ಶೀ ಇಟ್ ವೆಂಟ್. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಏನು, ಪಾಸ್ಟ್ ಟೆನ್ಸ್ ಸ್ವಲ್ಪ ಈಸಿ, ಯಾಕೆಂದ್ರೆ ಅಲ್ಲಿ ಏನು ಚೇಂಜಸ್ ಆಗೋದಿಲ್ಲ ಈ ತರ ಎಲ್ಲ. ಇಲ್ಲಿ ಐ ಯು ಓಕೆ ಹಿ ಶಿ ವಿ ಯು ದೇ ಎಲ್ಲದಕ್ಕೂ ಒಂದೇ ಇರುತ್ತೆ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಂದ್ರೆ ಹಂಗಲ್ಲ, ಚೇಂಜ್ ಆಗುತ್ತೆ. ಇಲ್ಲಿ ಹಿ ಶಿಗೆ ಗೋಸ್ ಅಂತ ವರ್ಡಸ್ ಬಂತು. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಎಲ್ಲ ಸೇಮ್, ಫ್ಯೂಚರ್ ಟೆನ್ಸ್ ಅಲ್ಲಿ ಐ ಸರಿ ವಿಲ್ ಗೋ. ಸೊ ಇಲ್ಲಿ ವಿಲ್ಲಿಗೆ ಶಾಲಿಗೆ ಡಿಫರೆನ್ಸ್ ಏನು ಅಂತ ಅಂದ್ರೆ, ಡಿಫರೆನ್ಸ್ ಹೇಳ್ತೀನಿ. ವಿಲ್ ಶಲ್, ವಿಲ್ ಅಂದ್ರೆ ಡೆಫಿನೆಟ್ ಆಗಿ ಹೋಗ್ತೀನಿ, ಮಾಡ್ತೀನಿ ಅಥವಾ ಏನೇ ಹೇಳಿ, ಐ ವಿಲ್ ಡೂ ಅನ್ನೋದು ಇದು ಡೆಫಿನೆಟ್ ಅಂತ. ಓಕೆ ಶಲ್ ಅಂದ್ರೆ ಮೇ ಬಿ, ಅರ್ಥ ಹೋದ್ರೆ ಹೋಗ್ತೀನಿ ಅಲ್ವಾ. ಇಲ್ಲ ಹೋದ್ರೆ ಹೋಗ್ತೀನಿ ಇಲ್ಲಾಂದ್ರೆ ಇಲ್ಲ. ಐ ವಿಲ್ ಗೋ, ಐ ಶಲ್, ಸ್ಪೆಷಲ್ ಇದು ಅರ್ಥ ಆಯ್ತಲ್ಲ. ಐ ವಿಲ್ ಗೋ ಟು ದ ಮಾರ್ಕೆಟ್ ಟುಮಾರೋ ಅಂದ್ರೆ ನಾನು ನಾಳೆ ಡೈರೆಕ್ಟ್ ಡೆಫಿನೆಟ್ ಹೋಗ್ತೀನಿ. ವಿಲ್ ಅಂತ ಯೂಸ್ ಮಾಡಿದಾಗ ಡೆಫಿನೆಟ್ ಆಗಿ. ಓಕೆ ಐ ಶಲ್ ಅಂದ್ರೆ ಐ ಶಲ್ ಗೋ ಟು ದ ಟಾಮ್ರೆಟ್, ಹೋಗ್ಬಹುದು. ಅರ್ಥ ಆಯ್ತಾ? ಅಂದ್ರೆ 50-50%. ಹಾ, ಆ ತರ ಹೇಳಕ್ ಡೆಫಿನೆಟ್ ಆಗಿ ಹೇಳಕ್ ಆಗಲ್ಲ. ಸೊ ವಿಲ್ ಮತ್ತೆ ಶಲ್ ಗೆ ಇದೆ ಡಿಫರೆನ್ಸ್. ಓಕೆ, ಅರ್ಥ ಆಯ್ತಾ? ಸೊ ಐ ವಿಲ್ ಗೋ ಅಂದ್ರೆ ನಾನು ಹೋಗ್ತೀನಿ, ವಿ ವಿಲ್ ಗೋ ಅಂದ್ರೆ ನಾವು ಹೋಗ್ತೀವಿ, ಐ ಶಲ್ ಗೋ ಅಂದ್ರೆ ನಾನು ಹೋಗ್ಬಹುದು, ಐ ಶಲ್ ವಿ ಶಲ್ ಗೋ ಅಂದ್ರೆ ನಾವು ಹೋಗ್ಬಹುದು, ಯು ನಾವು ವಿಲ್ ಹೋಗಬಹುದು. ಗೋ ಅಂದ್ರೆ ನೀನ್ ಹೋಗ್ತೀಯ, ಯು ವಿಲ್ ಗೋ ನೀವು ಹೋಗ್ತೀರಾ, ಹಿ ಶಿ ಆರ್ ಇಟ್ ವಿಲ್ ಗೋ ಅಂದ್ರೆ ಹೋಗ್ತಾರೆ, ದೇ ವಿಲ್ ಗೋ ಹೋಗ್ತಾರೆ, ದೇ ಶಲ್ ಗೋ ಅಂದ್ರೆ ಡೌಟ್ ಇದೆ ಅಂತ, ಹೋದ್ರೆ ಹೋಗ್ಬೋದು ಇಲ್ಲ ಅಂದ್ರಿಲ್ಲ. ಸೊ ವಿಲ್ಲಿಗೆ ಶಲ್ಗೆ ಡಿಫ್ರೆನ್ಸ್ ಬಂದು, ವಿಲ್ ಯೂಸ್ ಯೂಸ್ಡ್ ಫಾರ್ ಸರ್ಟನ್ ಅಂಡ್ ಫರ್ಮ್ ಡಿಸಿಷನ್ಸ್, ಕ್ಯಾನ್ ಬಿ ಯೂಸ್ ಸಜೆಷನ್ ಆನ್ ಆಗ್ಬಹುದು ಮತ್ತು ಆಗದೇ ಇರ್ಬೋದು. ಅರ್ಥ ಆಯ್ತಾ ಇದು? ವಿಲ್ಲಿಗೆ ಮತ್ತು ಶಲ್ಗೆ ಡಿಫ್ರೆನ್ಸ್ ಅರ್ಥ ಆಯ್ತಾ? ಇನ್ನು ಒಂದು ಎಕ್ಸಾಂಪಲ್ ಹೇಳೋಣ ನೋಡೋಣ. ನೀನು ನಾವು ವಿಲ್ ಗೋ ಟು ದ ಬೆಂಗಳೂರು ಇನ್ ಸ್ಟಡಿ ಏ ಐ ಸಾರಿ ವಿಲ್ ಗೋ ಟು ದ ಬೆಂಗಳೂರು, ಯಾಕೆ ಅದನ್ನ ಆ್ಯಡ್ ಮಾಡೋದನ್ನ ಬಿಡಬೇಕು. ನಾನು ಅದು ಏದು ಹೇಳ್ಕೊಡ್ತೀನಿ ಹೆಂಗೆ ಅಂತ, ನೆಕ್ಸ್ಟ್ ನೆಕ್ಸ್ಟ್ ಆಗಿ ಹೇಳ್ಕೊಡ್ತೀನಿ. ಐ ವಿಲ್ ಸಾರಿ ಐ ವಿಲ್ ಗೋ ಟು ಬೆಂಗಳೂರು ಇನ್ ಟುಮಾರೋ ಇನ್ನು ಟುಮಾರೋನ, ಯಾಕೆ ಇನ್ನು ಬರ್ತದೆ ಟುಮಾರೋ ಅಷ್ಟೇ.
ಹಂಗ ಇನ್ ಬರಲ್ಲ. ಟುಮಾರೋ ಐ ವಿಲ್ ಗೋ ಟು ಬೆಂಗಳೂರ್ ಟುಮಾರೋ. ಕರೆಕ್ಟ್ ಇದೆ. ಐ ಶಾಲ್ ಗೋ ಟು ಬೆಂಗಳೂರ್ ಟುಮಾರೋ. ವಿಲ್ ಶಾಲ್ ಅಂದ್ರೆ ಹೋದ್ರು ಹೋಗ್ಬೋದು, ಇಲ್ಲ ಅಂದ್ರೆ ಇಲ್ಲ, ಆತರ ಎರಡನ್ನೂ ಯೂಸ್ ಮಾಡ. ಬಟ್ ನಾರ್ಮಲ್ ಆಗಿ ಇಲ್ಲೇ ಯೂಸ್ ಆಗ್ತಾ ಇರುತ್ತೆ ಯಾವಾಗ್ಲೂ ಮಾಡ್ತೀನಿ ಅಂದಾಗ. ಅದೇ ಫಾಸ್ಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಗೆ ಅರ್ಥ ಆಯ್ತಾ? ಐ ಗೋ ನಾನು ಹೋಗ್ತೀನಿ, ವಿ ಗೋ ನಾವು ಹೋಗ್ತೀವಿ, ಯು ಗೋ ನೀನ್ ಹೋಗ್ತೀಯ, ವಿ ಯು ಗೋ ನೀವು ಹೋಗ್ತೀರಿ, ಹಿ ಗೋಸ್ ಶಿ ಗೋ ಇಟ್ ಗೋಸ್ ದೇ ಗೋ ಅವ್ರು ಹೋಗ್ತಾರೆ. ಅರ್ಥ ಆಯ್ತಾ ಇದು? ಸೊ ಫಾಸ್ಟ್ ಟೆನ್ಸ್ ಐ ವೆಂಟ್ ನಾನು ಹೋದೆ, ವಿ ವೆಂಟ್ ನಾವು ಹೋದೆವು, ಯು ವೆಂಟ್ ನೀನ್ ಹೋದೆ, ಯು ವೆಂಟ್ ನೀವು ಹೋದ್ರಿ, ವೆಂಟ್ ಶಿ ವೆಂಟ್ ಇಟ್ ವೆಂಟ್ ಅವ್ರು ಹೋಗಿದ್ರು ಅಂತ ಫಸ್ಟ್ ಟೆನ್ಸ್. ದೇ ವೆಂಟ್ ಅವ್ರು ಹೋಗಿದ್ರು, ಅವ್ರು ಹೋದ್ರು ಆತರ. ಶಿ ವೆಂಟ್ಸ್ ಅಂತ ಬರ್ತಿಲ್ಲ, ಶಿ ವೆಂಟ್ ಅಂತ ಆಗಿದೆ. ಶಿ ವೆಂಟ್ಸ್ ಬರಲ್ಲ, ಯಾಕೆ ವೆಂಟ್ಸ್ ಬರುತ್ತೆ? ಅಲ್ಲ ವೆಂಟ್ ಅಂತ ಬಂದಿದೆ ಮಾತ್ರ, ಇಲ್ಲಿ ಗೋಸ್ ಬರೋದು. ಅರ್ಥ ಆಯ್ತಾ? ಇಲ್ಲಿ ಮಾತ್ರ ಗೋಸ್ ಬರೋದು, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾತ್ರ ಗೋಸ್ ಬರೋದು. ನೋಡಿ ಯು ಡಸ್ ಡಿಡ್ ನೋಡಿದ ತಾನೇ? ಹೌದು ಹೌದು. ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಮತ್ತೆ ಫ್ಯೂಚರ್ ಬರಲ್ಲ, ಬರೀ ಪ್ರೆಸೆಂಟ್ ಅಲ್ಲಿ ಮಾತ್ರ ಬರುತ್ತೆ. ಒಂದ್ ನಿಮಿಷ ಎಕ್ಸ್ಪ್ಲೇನ್ ದ ವರ್ಡ್ ಟು ಡಿಡ್ ಅಂಡ್ ಡಸ್ ಫ್ರಮ್ ಪಿವಿಎಸ್ ಓವರ್. ಸೊ ಈಗ ಐ ಡು ಗೋ ಟು ಸ್ಕೂಲ್ ಹಿಂಗೂ ಬರೀಬಹುದು, ಇದು ತಪ್ಪಲ್ಲ. ಓಕೆ ಓಕೆ. ಬಟ್ ಇವಾಗ ನೀನು ಐ ಡಿಡ್ ಗೋ ಟು ಸ್ಕೂಲ್ ಅಂದ್ರೆ ಅರ್ಥ ಏನು? ಇದ್ರದ್ದು ಹೋಗಿದ್ದೆ ಆಲ್ರೆಡಿ ಮೊದಲೇ ಅಂತ. ಓಕೆ, ಅದು ಫಸ್ಟ್ ಟೆನ್ಸ್ ಅಲ್ಲಿ ಬರುತ್ತೆ. ಹಾ, ಅವಾಗ ಫಸ್ಟ್ ಟೆನ್ಸ್ ಆಗುತ್ತೆ. ಡಿಡ್ ಗೋ ಅಂದ್ರೆ, ಡು ಗೋ ಅಂದ್ರೆ ಪ್ರೆಸೆಂಟ್ ಟೆನ್ಸ್. ಹಿ ಡಸ್ ಗೋ ಟು ಇದು ಪ್ರೆಸೆಂಟ್ ಟೆನ್ಸ್, ಥರ್ಡ್ ಪರ್ಸನ್. ಇದು ಹಿಂಗೂ ಬರಿಬಹುದು, ಹಿ ಗೋಸ್ ಟು ಸ್ಕೂಲ್ ಅಂತ ಬರಿಬಹುದು, ಎರಡು ಸೇಮ್. ಸರಿನೇ ಅದು ಹೇಳ್ತಾ ಇರೋದು. ಇನ್ ಸಚ್ ವೇ ಎಕ್ಸ್ಪ್ಲೇನ್ ಇಟ್ ಇನ್ ಎಕ್ಸಾಂಪಲ್ಸ್ ತೋರಿಸ್ತೀನಿ ನಾನು. I go to school. I went to school. So I go to school antanu baradrunu correct, correct. I do go to school anta baradrunu both are same. Did ivaga I went to school, correct? Okay, I did go to school adunu correct hai. Adu past tense hai. Okay, okay. I went andrunu onde, I did go andrunu onde artha adu. Past tense did use madadaga, did use verb use madadre ivaga I did eat andre eat den past tense eaten ate ate antara eat ge ate antara. ಎಲ್ಲ ಸ್ವಲ್ಪ ನೋಡ್ಕೊಬೇಕು ನೀನು. ಸರಿ ಕೊಡ್ತೀನಿ ಅಣ್ಣ. ಅದು ಒಂದ್ ಸ್ವಲ್ಪ ವಿ ಒನ್ ವಿ ಟು ವಿ ತ್ರೀ ಫೋರ್ ಒಂದ್ ಸ್ವಲ್ಪ ಹೇಳ್ಕೊಡ್ಬೇಕಾಯ್ತು. ಏನದು ವಿ ಒನ್ ವಿ ಟು ವಿ ತ್ರೀ? ವಿ ಒನ್ ಅಂತಂದ್ರೆ ಮಾಮೂಲಿ ಅಂದ್ರೆ ಡು ಸಾರಿ ರೈಟ್ ರಿಟರ್ನ್ ಆತರ ಬಿಡ್ತಾರ. ಫೋರ್ ಒನ್ ವೆರಿ ಬೇಸಿಕ್ ವರ್ಡ್ಸ್ ಲೈಕ್ go, talk, run, eat, drink, give present, past, and past,
ಪಾರ್ಟಿಸಿಪಲ್ ಅಂತಾರೆ ಅದಕ್ಕೆ, ಹೌದು ಅದಕ್ಕೆ ಅದೇ ನಾನು ಏನ್ ಹೇಳ್ತಾ ಇರೋದು ಅನ್ಕೋತೀನಿ. ಗಿವ್ ಮೀ ವೆರಿ ಬೇಸಿಕ್ ಫಿಫ್ಟಿ ವರ್ಡ್ಸ್. ಹಂಡ್ರೆಡ್ ಹಾಕಿ, ಹಂಡ್ರೆಡ್ ಇರಲಿ ಸಾಕು, ಫಿಫ್ಟಿ ಸಾಕು, ಹಂಡ್ರೆಡ್ ಅಲ್ಲ ಆಗ್ಬಿಡ್ತು, ಜಾಸ್ತಿ ಆಗ್ಬಿಡ್ತು, ಚಾಟ್ ಜಿಪಿಟಿ ಬೇಜಾರಾಗ್ಬಿಡ್ತದೆ ಆಮೇಲೆ. ಕಾಣಿಸ್ತಿದ್ಯಾ? ಸೊ ವರ್ಬ್ ಗೋ, ಗೋ ಇರೋದು ಪಾಸ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ? ವೆಂಟ್. ವೆಂಟ್. ಸೊ ವೆಂಟ್ ಗೆ ಅರ್ಥ ಏನು? ಡಿಡ್ ಗೋ. ಹಂಗ್ ಬರ್ದ್ರು ಒಂದ್ ಅರ್ಥ ಒಂದೇನೆ. ಓಕೆ, ವೆಂಟ್ ಗೋ ಅಂದ್ರೆ ಓಕೆ, ವೆಂಟ್ ಗೋ ಅಂದ್ರೆ ಓಕೆ. ಅಂಡ್ ಕನೆಕ್ಟ್ ಕಾಲಮ್ ವಿತ್ ದ ಯೂಸೇಜ್ ಆಫ್ ವೆಂಟ್ ಡಿಡ್ ಲೈಕ್ ಡು ಗೋ ಡಿಡ್ ಗೋ ಡು ಟಾಕ್ ಡಿಡ್ ಟಾಕ್. ಇದನ್ನ ಅರ್ಥ ಆಗುತ್ತೆ ಹೇಳ್ತೀನಿ ನಾನು. ಅರ್ಥ ಆಗ್ತಿದೆ? ಎಲ್ಲೇನಿದೆ ನೋಡುದು. ಸೊ ವೆಂಟ್ ಗಾನ್ ಅದೆಲ್ಲ ಬಿಟ್ಬಿಡ್ದ, ಅಲ್ಲ ಕೆಡಿಸ್ಕೋಬೇಡ. ಗಾನ್ ಪಾಸ್ಟ್ ಪಾರ್ಟಿಸಿಪಲ್, ಅದು ಹಿ ವೆಂಟ್ ಹಿ ಗಾನ್ ಅಂತಾರಲ್ಲ, ಹಿ ಗಾನ್ ಅಂತಾರಲ್ಲ ಅವಾಗ ಯೂಸ್ ಆಗೋದು. ಜಸ್ಟ್ ಪಾಸ್ಟ್ ಪ್ರೆಸೆಂಟ್ ಅಂತ ಮಾತ್ರ ನೋಡ್ತಾ ಹೋದ್ರೆ ಒಂದ್ ಮಿನಿಟ್. ಓಕೆ ಇರ್ಲಿ ಬಿಡೋದು, ಇಲ್ಲಿ ಏನಾಗಲ್ಲ. ಓಕೆ, ಸೊ ಗೋ ವೆಂಟ್. ಸೊ ಗೋ ಅಂದ್ರೆ ಡೂ ಗೋ ಅಂತ ಯೂಸ್ ಮಾಡ್ಬೋದು, ಐ ಡೂ ಗೋ ಅಥವಾ ಐ ಗೋ ಅಂತ ಯೂಸ್ ಮಾಡ್ಬೋದು, ಬರಿಬೋದು. ಓಕೆ, ಐ ಗೋ ಟು ಸ್ಕೂಲ್, ಐ ಗೋ ಟು ಸ್ಕೂಲ್, ಐ ಡೂ ಗೋ ಟು ಸ್ಕೂಲ್, ಐ ವೆಂಟ್ ಟು ಸ್ಕೂಲ್, ಐ ಡಿಡ್ ಗೋ ಟು ಸ್ಕೂಲ್. ವೆಂಟ್ ಅಂದ್ರೆ ಒಂದೇ, ಐ ಡಿಡ್ ಗೋ ಅಂದ್ರೆ ಒಂದೇ. ಓಕೆ, ಟಾಕ್ ಟಾಕ್ ಟಾಕ್ಡ್, ಐ ಟಾಕ್ ಐ ಟಾಕ್ಡ್, ಐ ಡೂ ಟಾಕ್ ಅಂತ ಹೇಳ್ಬೋದು, ಐ ಡಿಡ್ ಟಾಕ್. ಐ ಡಿಡ್ ಟಾಕ್ ಅಂದ್ರೆ ಏನರ್ಥ? ಮಾತಾಡ್ಬೇಡ. ಐ ಡಿಡ್ ಟಾಕ್ ಅಂದ್ರೆ ನಾನು ಮಾತಾಡದೆ ಅಂತ ಬಂದೆ ಅಲ್ಲ. ನಾನು ಹೇಳಕ್ ಏನ್ ಹೇಳ ಟ್ರೈ ಮಾಡ್ತಿದ್ದೀನಿ ಇಲ್ಲಿ ಅಂದ್ರೆ, ನಾನು ಏನ್ ಟ್ರೈ ಮಾಡ್ತಿದ್ದೀನಿ, ಗೋ ಡೂ ಗೋ. ಓಕೆ, ವೆಂಟ್ ಡಿಡ್ ವೆಂಟ್ ಡಿಡ್ ಡಿಡ್ ಗೋ. ಸೊ ಪ್ರೆಸೆಂಟ್ ಯೂಸ್ ವರ್ಡ್ ವರ್ಬೇ ಇರ್ಬೇಕು ಅಲ್ಲಿ ಡಿಡ್ ಬಂದಾಗ. ಟಾಕ್ ಟು ಟಾಕ್ ಟಾಕ್ ಪಾಸ್ಟ್ ಟೆನ್ಸ್ ಅಲ್ವಾ? ಐ ಡಿ ಟಾಕ್. ಸೊ ಇವಾಗ ಏನಂದ್ರೆ ಐ ಡು ಗೋ. ಐ ಗೋ ರೈಟ್. ಓಕೆ, ಐ ವೆಂಟ್ ಗೋ, ಐ ಡಿಡ್ ಗೋ, ಗೋ ಐ ಟಾಕ್ ಈಕ್ವಲ್ಸ್ ಟು ಐ ಡು ಟಾಕ್. ಐ ಟಾಕ್ಡ್ ಈಸ್ ಈಕ್ವಲ್ ಟು ಐ ಡಿಡ್ ಟಾಕ್. ಸೊ ಡಿಡ್ ಯೂಸ್ ಮಾಡಿದಾಗ ಸೇಮ್ ವರ್ಬ್ ಯೂಸ್ ಮಾಡ್ಬೇಕು, ಪ್ರೆಸೆಂಟ್ ಯೂಸ್ ವರ್ಬ್. ಇವಾಗ ಮತ್ತೆ ಏನ್ ಪಾಸ್ಟ್ ಟೆನ್ಸ್? ರನ್ ರನ್ ಐ ರನ್ ರನ್ ಅಂತಾರೆ ರನ್ನಿಗೆ. ಓಕೆ, ಇವೆಲ್ಲ ಪ್ರಾಕ್ಟೀಸ್ ಮಾಡ್ಕೊಬೇಕು ದಿನ. ಅಣ್ಣ ಒಂದು ನಿಮ್ಮ ಹತ್ರ ಇದ್ರೆ ಬೇಕಾಯ್ತು ನನಗೆ, ಇದು ಎಲ್ಲಿ ಸಿಗುತ್ತೆ ಅಂತ ಕರೆಕ್ಟ್ ಆಗುತ್ತಿಲ್ಲ, ಅದಕ್ಕೋಸ್ಕರ ಐ ಡು ರನ್. ಇವೆಲ್ಲ ಪ್ರಾಕ್ಟೀಸ್ ಮಾಡ್ಕೊಬೇಕು ಅಂದ್ರೆ ಈ ತರ ಈ ವರ್ಕ್ ಅನ್ನಿಂದ್ರ ಇದೆಯಲ್ಲ ಏನದು ಪಿಡಿಎಫ್. ಹಾ, ಅದ್ರಲ್ಲಿ ನೋಡು, ಅದ್ರಲ್ಲೆಲ್ಲ ತುಂಬಾ ಇದಾವೆ. ಅದ್ರಲ್ಲಿ ಇದೆ ರನ್ ಇನ್ನೊಂದು ಬಿಟ್ಟ ಇದಾವೆ ಹೇಳದಕ್ಕೆ ಆಗ್ತಿದೆಯಾ ಇವಾಗ? ಹ್ಮ್, ಇದು ಅರ್ಥ ಆಯ್ತಾ ನಾನು ಹೇಳಿದ್ದು? ಐ ಡು ಗೋ ಅಂತ ಹೇಳಿದ್ರು ಒಂದೇ ಅರ್ಥ, ಐ ಡಿಡ್ ಗೋ ಅಂದ್ರೆ ಐ ವೆಂಟ್ ಅಂತ, ಐ ಡು ಗೋ ಅಂದ್ರೆ ಐ ಗೋ. ಓಕೆ, ಐ ವೆಂಟ್ ಅಂದ್ರೆ ಐ ಡಿಡ್ ಗೋ ಅಂತ. ಓಕೆ, ಕರೆಕ್ಟ್. ಅಂದ್ರೆ ಡಿಡ್ ಬಂದಾಗ ಮಾಮೂಲಿ ನನ್ನ ನಮ್ಮ ವರ್ಬ್ ಬಾವಳಿ ವರ್ಬ್ ಬಳಸಬೇಕಾಗುತ್ತೆ, ಪ್ರೆಸೆಂಟ್ ಏನ್ ಬಳಸಿರ್ತೇವೆ ಅದು ಬಳಸಬೇಕಾಗುತ್ತೆ. ಆ ತರ ಎರಡು ವೇದಲ್ಲಿ ಬಳಸಬಹುದು ಅಂತ ನಿಮ್ಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋದೇನ್ ಬೇಡ.
ಎರಡು ವಿಧದಲ್ಲೂ ಬಳಸ್ಬೋದು. ಇವಾಗ ನಾವ್ ಯಾವ್ದಾರು ಒಂದಿಷ್ಟು ವರ್ಡ್ಗಳನ್ನ ಹೇಳಲ್ವಾ, ಹಿಂಗ್ ಹೇಳಿದ್ರು ಒಂದೇ ಅರ್ಥ ಇರುತ್ತೆ, ನಂತರ ಹೇಳಿದ್ರು ಒಂದೇ ಅರ್ಥ ಇರ್ತದಲ್ಲ ಆ ತರ. ಇವಾಗ ಐ ಗೋ ಅಂದ್ರೆ ಐ ಡೂ ಗೋ, ಎರಡು ಒಂದೇ ಅರ್ಥ. ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ, ಅರ್ಥ ಒಂದೇ ಅಂತ. ಹಂಗಾದ್ರೆ ಬಂದ್ರೆ ಐ ವೆಂಟ್ ಅಂದ್ರೆ ಐ ಡಿಡ್ ಗೋ, ಕರೆಕ್ಟ್? ಐ ಟಾಕ್ ಐ ಡೂ ಟಾಕ್, ಐ ಟಾಕ್ ಐ ಡಿಡ್ ಟಾಕ್, ಐ ರನ್ ಐ ಡೂ ರನ್, ಐ ರ್ಯಾನ್ ಐ ಡಿಡ್ ರನ್, ಐ ಈಟ್ ಐ ಡೂ ಈಟ್, ಐ ಏಟ್ ಅಂದ್ರೆ ಪಾಸ್ಟ್ ಟೆನ್ಸ್, ಐ ಡಿಡ್ ಏನ್ ಬರುತ್ತೆ ಈಟ್. ಇದು ಅರ್ಥ ಆಯ್ತಾ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ತಲೆ ಹೋಯ್ತಾ? ಕರೆಕ್ಟ್ ಆಗಿದೆ, ಹೇಳ್ಕೊಡ್ಲಾ ಇದನ್ನ. ಐ ಗೋ ಐ ಡಿಡ್ ಗೋ ಬೋತ್ ಹ್ಯಾವ್ ಸೇಮ್ ಮೀನಿಂಗ್. ಐ ವೆಂಟ್ ಐ ಡಿಡ್ ಗೋ. ಐ ಗೋ ಟು ಸ್ಕೂಲ್ ಐ ಡೋ ಗೋ ಟು ಸ್ಕೂಲ್. ಐ ವೆಂಟ್ ಟು ಸ್ಕೂಲ್ ಐ ಡಿಡ್ ಗೋ ಟು ಸ್ಕೂಲ್. ಸೊ ಅರ್ಥ ಏನು ಐ ಡಿಡ್ ಗೋ ಟು ಸ್ಕೂಲ್ ಅಂದ್ರೆ ಒಂದೇ ತರ ಬರುತ್ತೆ ಅರ್ಥ. ಈಗ ಡೂ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಂತ, ಡಿಡ್ ಅಂದ್ರೆ ಪಾಸ್ಟ್ ಟೆನ್ಸ್ ಅಂತ. ಓಕೆ, ವಿಲ್ ಬಂದವಾಗ ದಟ್ ಇಸ್ ಫ್ಯೂಚರ್ ಟೆನ್ಸ್. ಫ್ಯೂಚರ್ ಟೆನ್ಸ್ ರನ್ ವಿಲ್ ಬಿ ಅಂತ, ವಿಲ್ ಬಿ ವಿಲ್ ಬಿ ಅದೇ ವಿಲ್ ಬಿ ಎಲ್ಲ ಬಂದಾಗ. ಓಕೆ, ಫ್ಯೂಚರ್ ಟೆನ್ಸ್ ಅದು. ರನ್ ಐ ರನ್ ಐ ಡೂ ರನ್ ಐ ರನ್ ಐ ಡಿಡ್ ರನ್ ಐ ಡಿಡ್ ರನ್, ಇದು ಅರ್ಥ ಒಂದೇ. ಓಕೆ, ಐ ಡಿಡ್ ಐ ಡೂ ಐ ಹೇಟ್ ಐ ಡಿಡ್ ಐ ಡಿಡ್ ಇಟ್. ಇದು ಅರ್ಥ ಆಗಿಲ್ಲ ಅಂದ್ರೆ ಹೇಳ್ಬೇಕು, ನಾನು ಹೇಳ್ತೀನಿ ಅರ್ಥ ಆಗ್ತಿರ್ತಾನೆ. ಇದು ಐ ಡ್ರಿಂಕ್ ಐ ಡೂ ಡ್ರಿಂಕ್, ಐ ಡ್ರಾಂಕ್ ಐ ಡಿಡ್ ಡ್ರಿಂಕ್. ಓಕೆ, ಐ ವಾಕ್ ಐ ಡೂ ವಾಕ್, ಐ ವಾಕ್ಡ್ ಐ ಡಿಡ್ ವಾಕ್. ಐ ವಾಕ್ ಅಂದ್ರೆ ಏನೋ ಐ ಡಿಡ್ ವಾಕ್ ಅಂತ ಡಿಡ್ ಯೂಸ್ ಮಾಡಿದ್ರೆ. ಐ ಸ್ಲೀಪ್ ಐ ಡಿಡ್ ಸ್ಲೀಪ್, ಐ ಸ್ಲೆಪ್ಟ್ ಐ ಡಿಡ್ ಸ್ಲೀಪ್, ಐ ರೈಟ್ ಐ ಡೂ ರೈಟ್, ಐ ರೋ ಐ ಡಿಡ್ ರೈಟ್. ಐ ರೋ ಅನ್ನೋದನ್ನ ಐ ಡಿಡ್ ರೈಟ್ ಅಂತಾನೆ ಬರೀಬಹುದು, ಬೋತ್ ವೇ ಯು ಕ್ಯಾನ್ ಯೂಸ್ ಬೋತ್ ವೇ. ಐ ರೀಡ್ ಐ ಡೂ ರೀಡ್. ಸೊ ರೀಡ್ ಬಂದ್ಬಿಟ್ಟು ಏನಾಗುತ್ತೆ, ಎರಡು ಉದರಲ್ಲೂ ಸೇಮ್ ವರ್ಡ್ ಇರೋದು ಇದು. ಪಾಸ್ಟ್ ಟೆನ್ಸ್ ಅಲ್ಲೂ ರೀಡ್ ಅಂತಾನೆ ಅಂತಾರೆ, ಪ್ರೆಸೆಂಟ್ ಅಲ್ಲೂ ರೀಡ್ ಅಂತಾರೆ. ಅರ್ಥ ಆಯ್ತಾ? ಓಕೆ, ಪಾಸ್ಟ್ ಅಲ್ಲೂ ರೀಡ್ ಅಂತಾರೆ, ಪ್ರೆಸೆಂಟ್ ಅಲ್ಲೂ ರೀಡ್ ಅಂತಾರೆ. ಬಟ್ ನೀನು ಅದು ಹೆಂಗೆ ಸಿಚುವೇಶನ್ ತಕ್ಕನಂಗೆ ಫಸ್ಟ್ ಪ್ರೆಸೆಂಟ್ ಅಥವಾ ಪಾಸ್ಟ್ ಅಂತ ಚೇಂಜ್ ಆಗುತ್ತೆ. ಇವಾಗ ಇದು ಯೂಸ್ ಹೆಲ್ಪ್ ಆಗುತ್ತೆ ನೋಡು, ಬೇರೆದ್ರಲ್ಲೆಲ್ಲ ತೊಂದರೆ ಇಲ್ಲ, ಗೊತ್ತಿರ್ಲಿಲ್ಲ ರೈಟಿಗೆ ರೋಟ್ ಆಗಿರೋದ. ಬಟ್ ಇಲ್ಲಿ ಇವಾಗ ಇಲ್ಲಿ ಹೆಲ್ಪ್ ಆಗುತ್ತೆ. ಈಗ ನಿಂಗೆ ಹೆಂಗ್ ಗೊತ್ತಾಗುತ್ತೆ ಐ ರೀಡ್ ಅಂದ್ರೆ ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಸಹ ಹೆಂಗ್ ಗೊತ್ತಾಗುತ್ತೆ ನಿಂಗೆ? ಗೊತ್ತಾಗಲ್ಲ. ಅರ್ಥ ಆಯ್ತಾ ಹೇಳಿದ್ದು? ಒಂದ್ ನಿಮಿಷ ಬರ್ ತೋರ್ತೀನಿ ನಿಂಗೆ. ರೈಟ್ ರೋಡ್ ರೀಡ್ ರೀಡ್, ಏನ್ ಡಿಫ್ರೆನ್ಸ್ ಕಾಣಿಸ್ತಿದೆ ನಿಂಗೆ ಇಲ್ಲಿ? ರೈಟ್ ರೋಟ್ ರೀಡ್ ರೀಡ್ ರೈಟ್ ರೋಟ್ ಅಂದ್ರೆ ಇದು ಪ್ರೆಸೆಂಟ್ ಟೆನ್ಸ್, ಇದು ಪಾಸ್ಟ್ ಟೆನ್ಸ್ ಅಲ್ಲಿ ರೋಟ್. ಓಕೆ, ಇದು ಎರಡು ಒಂದೇನೆ, ರೀಡ್ ಗೆ ಎರಡು ಒಂದೇನೆ, ಮತ್ತೊಂದು ಹೇಳು ಪಾಸ್ಟ್ ಒಂದೇನೆ ಪ್ರೆಸೆಂಟ್ ಗೂ ಒಂದೇನೆ, ಅದೇ ತರನೇ ಬರುತ್ತೆ. ಕಟ್ಟಿಗೂ ಸೇಮ್ ಅದೇ ಇರುತ್ತೆ. ಓಕೆ, ಪುಟ್ಟಿಗೂ ಅದೇ ಇರುತ್ತೆ, ಪಾಸ್ಟ್ ಪ್ರೆಸೆಂಟ್ ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಅಂದ್ರೆ ನಿಂಗೇನ್ ಪ್ರಾಬ್ಲಮ್ ಇಲ್ಲ, ಯು ಆಲ್ ಈಸಿಲಿ ಮೇಕ್ ಔಟ್ ದಟ್ ರೈಟ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್, ರೋಟ್ ಅಂದ್ರೆ ಪಾಸ್ಟ್ ಟೆನ್ಸ್. ಬಟ್ ಈಗ ರೀಡ್ ಅಲ್ಲಿ ಗೊತ್ತಾಗಲ್ಲ ನಿಂಗೆ, ಪಾಸ್ಟ್ ಟೆನ್ಸ್ ಗೂ ಒಂದೇ ಪ್ರೆಸೆಂಟ್ ಟೆನ್ಸ್ ಗೂ ಒಂದೇ, ಕಟ್ಟಲ್ಲಿ ಗೊತ್ತಾಗಲ್ಲ ಪಾಸ್ಟ್ ಟೆನ್ಸ್ ಗೂ ಒಂದೇ ಪ್ರೆಸೆಂಟ್ ಟೆನ್ಸ್ ಗೂ ಒಂದೇ, ಪುಟ್ಟಲ್ಲೂ ಗೊತ್ತಾಗಲ್ಲ ಪಾಸ್ಟ್ ಟೆನ್ಸ್ ಗೂ ಒಂದೇ ಪ್ರೆಸೆಂಟ್ ಟೆನ್ಸ್ ಗೂ ಒಂದೇ. ಸೊ ನೀವಾಗ ಇಲ್ಲಿ ಹೆಂಗ್ ಮಾಡ್ತೀಯಾ, ಐ
ಡು ರೈಟ್ ಅಂತ ಬರದೆ, ಐ ಡು ಐ ಡಿಡ್ ರೈಟ್ ಅಂತ ಬರದೆ. ಸೊ ಇವಾಗ ಗೊತ್ತಾಯ್ತು ನಿಮಗೆ ಇಲ್ಲಿ ಈ ತೊಂದರೆ ಇಲ್ಲ. ಹೆಂಗಿದ್ರು ಇದು ಫಾಸ್ಟ್ ಟೆನ್ಸ್ ಗೆ ಬೇರೆ ಪ್ರೊನೌನ್ಸಿಯೇಷನ್ ಇದೆ ಇದರಲ್ಲಿ, ಬಟ್ ರೀಡಿಗೆ ಇದಕ್ಕೆಲ್ಲ ಹಂಗಿಲ್ಲ. ಇವಾಗ ನಿಂಗೆ ಹೆಲ್ಪ್ ಆಗುತ್ತೆ. ಐ ಡು ರೀಡ್ ದ ಬುಕ್, ಏನ್ ಅರ್ಥ ಇದು? ನಾನು ಬುಕ್ಸ್ ಅನ್ನ ಓದಿದ್ದೆ, ಓದ್ತಾ ಇದ್ದೀನಿ ಅಥವಾ ಓದಿದ್ದೆ, ಏನ ಓದ್ತಾ ಇದ್ದೀನಿ ಪ್ರೆಸೆಂಟ್ ತರ. ಓಕೆ, ಇವಾಗ ನಾನು ಬುಕ್ಸ್ ಅನ್ನ ಓದಿ ಮುಗಿದಾಯ್ತು ಅಂತ. ಅರ್ಥ ಆಗ್ತಿದ್ಯಾ? ಡು ದುಡ್ಡಿದ್ದೆ, ಡಿಡ್ ಏನಾಗುತ್ತೆ ಡಿಫ್ರೆನ್ಸ್ ಇಲ್ಲಿ ಅಂತ. ಐ ಟು ಕಟ್ ದ ಕೇಕ್, ನಾನು ಕೇಕ್ ಅನ್ನ ಕಟ್ ಮಾಡಿದೆ. ಐ ಡಿಡ್ ಕಟ್ ದ ಕೇಕ್. ಸೊ ಇಲ್ಲಿ ಗೊತ್ತಾಗ್ತದೆ ಯಾವಾಗ ಪಾಸ್ಟ್ ಟೆನ್ಸ್ ಯಾವಾಗ ಪ್ರೆಸೆಂಟ್ ಟೆನ್ಸ್ ಅಂತ. ಓಕೆ, ಡು ಅಂತ ಬಂದ್ರೆ, ಡು ಅಂತ ಡು ಕಟ್ ಅಂತ ಹಾಕಿದ್ರೆ ಪ್ರೆಸೆಂಟ್ ಟೆನ್ಸ್ ಆಗಿರುತ್ತದೆ, ಡಿಡ್ ಅಂತ ಹಾಕಿದ್ರೆ ಫಸ್ಟ್ ಟೆನ್ಸ್ ಆಗಿರುತ್ತೆ. ಸೊ ಇವಾಗ ಐ ಪುಟ್ ಅ ಕಾಯಿನ್, ಇವಾಗ ಯಾವ ಸೆಂಟೆನ್ಸ್ ಯಾವ ಟೆನ್ಸ್ ಅಂತ ಹೇಳಕ್ ಆಗುತ್ತಾ ನಿಮಗೆ ಸಡನ್ ಆಗಿ? ಹೇಳ್ಬೋದು. ಹೆಂಗ್ ಹೇಳ್ತೀಯ? ಪುಟ್ಗೆ ಎರಡು ಕಡೆ ಒಂದೇ ಇರುತ್ತೆ ಫಸ್ಟ್ ಪ್ರೆಸೆಂಟ್. ಸೊ ಐ ಡು ಪುಟ್ ಅಂತ ಹೇಳಿದಾಗ ನೀನ್ ಹೇಳ್ಬೋದು ವಿತ್ ಪ್ರೆಸೆಂಟ್. ಡು ಸೇರಿಸಿದಾಗ ಪ್ರೆಸೆಂಟ್ ಅಂತ ಹೇಳ್ಬೋದು, ಡಿಡ್ ಅಂತ ಸೇರಿಸಿದಾಗ ಫಸ್ಟ್ ಅಂತ ಹೇಳ್ಬೋದು. ಅದಕ್ಕೆ ಸೊ ದಟ್ ಇಸ್ ದ ಯೂಸೇಜ್ ಇಲ್ಲಿ. ಓಕೆ, ಇಂಪಾರ್ಟೆನ್ಸ್ ಏನು ಅಂತ ಐ ಡು ಡಿಡ್ ಅಂತ ಅರ್ಥ ಆಯ್ತಾ? ಇದು ಕ್ಲಿಯರ್ ಆಯ್ತಾ? ಸೊ ಇವಾಗ ರೈಟ್ ಗೆ ಐ ರೈಟ್, ಐ ರೋಟ್ ಗೆ ಐ ಡಿಡ್ ರೈಟ್. ಓಕೆ, ಐ ಡು ಸ್ಲೀಪ್ ದ ನೈಟ್, ಐ ಡಿಡ್ ರೀಡ್. ಸೊ ಅವಾಗ ಅರ್ಥ ಆಯ್ತದ? ಟೆನ್ಸ್ ಯಾವ್ದು ಅಂತ ಗೊತ್ತಾಗುತ್ತೆ ಡಿಡ್ ಡು ಯೂಸ್ ಮಾಡಿದಾಗ. ಓಕೆ, ಐ ಸ್ಪೀಕ್, ಐ ಡು ಸ್ಪೀಕ್, ಐ ಸ್ಪೋಕ್, ಐ ಡಿಡ್ ಸ್ಪೀಕ್. ಸೊ ಬೋತ್ ಆರ್ ಸೇಮ್. ಡಿಡ್ ಅಂತ ಯೂಸ್ ಮಾಡಿದವಾಗ ದಟ್ ಈಸ್ ಕಾಲ್ಡ್ ಏನಂತ ಅದಕ್ಕೆ? ಪಾಸ್ಟ್ ಟೆನ್ಸ್. ಸೊ ಡಿಡ್ ಬಂದಾಗ ಪಾಸ್ಟ್ ಟೆನ್ಸ್, ಡು ಬಂದಾಗ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್. ಐ ಮೇಕ್, ಐ ಡು ಮೇಕ್, ಬೋತ್ ಆರ್ ಸೇಮ್. ಐ ಮೇಕ್, ಐ ಡಿಡ್ ಮೇಕ್, ಪಾಸ್ಟ್ ಸೇಮ್. ಐ ಸೀ, ಐ ಡು ಸೀ ಇಸ್ ಸೇಮ್. ಐ ಸಾ, ಐ ಡಿಡ್ ಸೀ ಇಸ್ ಸೇಮ್. ಓಕೆ, ಸೊ ಇವಾಗ ಇದ ಅರ್ಥ, ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಅರ್ಥ ಆಯ್ತು, ಅರ್ಥ ಆಯ್ತು. ನಾನು ಒಂದು ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡೋಣ. ಒಂದೇ ನಿಮಿಷ, ಇವಾಗ ನಾನು ಹೇಳ್ತಾ ಹೋಗ್ಬಿಡ್ತೀನಿ ಇಲ್ಲಿ ನೋಡ್ಕೊಂಡು. ಸೊ ಇದನ್ನ ನೀವು ನೋಡ್ಕೊಬಹುದು. ಇವಾಗ ಗಿವ್, ಗಿವ್, ಗೇವ್, ಸಾರಿ ಇದ್ಬಿಡು, ಫಸ್ಟ್ ಫಸ್ಟ್ ಬಿಡು, ಫಸ್ಟ್ ಇಂದ ವರ್ಬ್ ಯೂಸ್ ಮಾಡ್ತಿರೋದು, ಸೆಕೆಂಡ್ ಇಂದ ನೋಡ್ತಾವ. ಮೇಕ್, ಮೇಡ್, ಮೇಡ್ ಪಾರ್ಟ್ ಪಾರ್ಟಿಸಿಪೇಟ್. ಸೀ, ಸಾ, ಸೀನ್. ಓಕೆ, ಟೇಕ್, ಟು, ಟೇಕನ್. ಗಿವ್, ಓಕೆ, ಗಿವ್ ಪ್ರೆಸೆಂಟ್, ಗಿವ್ ಪಾಸ್ಟ್, ಗಿವನ್ ಪಾಸ್ಟ್ ಪಾರ್ಟಿಸಿಪಲ್. ಕಮ್, ಕೇಮ್, ಕಮ್. ನೋ, ನ್ಯೂ, ನೌನ್. ಥಿಂಕ್, ಥಾಟ್, ಥಾಟ್. ಫೈಂಡ್, ಫೌಂಡ್, ಫೌಂಡ್. ಫೀಲ್, ಫೆಲ್ಟ್, ಫೆಲ್ಟ್. ಬ್ರಿಂಗ್, ಬ್ರಾಟ್, ಬ್ರಾಟ್. ಈ ತರ ಬೈ, ಬಾಟ್, ಬಾಟ್. ರೀಡ್, ರೀಡ್, ಇಲ್ಲಿ ನೋಡಿ ರೀಡ್ಗೆಲ್ಲ ಇವಾಗ ಹೇಳ್ಕೊಟ್ಟಲ್ವಾ ಡಿಡ್ ಡೂಗೆ, ಇಲ್ಲಿ ನೋಡಿ ಎಲ್ಲ ಸೇಮ್ ಇದೆ ರೀಡ್ಗೆ, ಪ್ರೆಸೆಂಟಿಗೆ, ಪಾಸ್ಟಿಗೆ. ಸೊ ಅವಾಗ ಡಿಡ್ ಡು ಯೂಸ್ ಮಾಡಿದ್ರೆ ಯಾವ ಗೊತ್ತಾಗುತ್ತೆ? ರನ್ನಿಗೂ, ರನ್ನಿಗೆ ಚೇಂಜ್ ಆಗಿದೆ, ಕಟ್ಟಿಗಿಲ್ಲ, ಸಿ ಯು ಟಿ. ಅವಾಗ ಅಲ್ಲಿ ಡೂ ಡಿಡ್ ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಣ್ಣ ಪ್ರೆಸೆಂಟ್ ಓಕೆ, ಪಾಸ್ಟ್ ಓಕೆ. ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ ಎಲ್ಲೆಲ್ಲಿ ಬರುತ್ತೆ ಅದು? ಇವನ್ ಐ ಆಮ್ ನಾಟ್ ಶೋರ್, ಅದು ನನಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಬಟ್ ಇದು ಹೆಂಗೆ ಅಂದ್ರೆ ಇದು ಪ್ರಾಕ್ಟೀಸ್ ಆಗ್ತಾ. ಇವಾಗ ಏನ್ ಗೊತ್ತಾ, ಗೋ, ವೆಂಟ್, ಗೋನ್ ಅಂತಾರೆ. ಒಂದ್ ನಿಮಿಷ ಕೇಳ್ಬೋಣ ಪಾಠ ಇದನ್ನೇ. ಗೋ, ವೆಂಟ್, ಗೋನ್. ಸ್ಪೀಕ್, ಸ್ಪೋಕ್, ಸ್ಪೋಕನ್. ಟುಕ್, ಟೇಕ್, ಟೇಕ್ ಟುಕ್ ಕನ್ಫ್ಯೂಷನ್. ಟೇಕ್, ಟೇಕನ್. ಸೊ ಎಕ್ಸ್ಪ್ಲೇನ್ ದೀಸ್ ನೋನ್, ಹೌ ಅಂಡ್ ವಾಟ್ ಇಸ್ ದ ಯೂಸೇಜ್. ಕೇಳೋಣ, ನನಗೂ ನನಗೂ ಗೊತ್ತಿಲ್ಲ, ನಾನು ಇವಾಗ ಕಲಿಬೇಕಿತ್ತು. ನೋಡ್ರಿ, ಕಲಸಿ ಕಲಸಿ ಖಾಲಿ ಆಗ್ಬೇಕು, ಇನ್ನೊಂದು ಹೊಸ ಚಾಟ್ ಓಪನ್ ಮಾಡ್ಬೇಕು. ದೀಸ್ ಫಿನೋಮಿನಾ ಆರ್ ಎಕ್ಸಾಂಪಲ್ಸ್ ಆಫ್ ಇರ್ರೆಗ್ಯುಲರ್ ವರ್ಬ್ಸ್ ಇನ್ ಇಂಗ್ಲಿಷ್. ಇರ್ರೆಗ್ಯುಲರ್ ವರ್ಬ್ಸ್ ಡೋಂಟ್ ಫಾಲೋ ದ ರೆಗ್ಯುಲರ್ ಪ್ಯಾಟರ್ನ್ ಆಫ್ ಆಡಿಂಗ್ ಎಡ್. ಓಕೆ
ಓಕೆ. ಸೊ ಇದ್ರಲ್ಲಿ ಹೆಂಗೆ ಅಂದ್ರೆ ಇವಾಗ ಟಾಕ್ ಟಾಕಿ ಪಾಸ್ಟ್ ಟೆನ್ಸ್ ಏನು ಟಾಕ್ದು ಟಾಕ್ ಪಾಸ್ಟ್ ಟೆನ್ಸ್ ಏನು ತಿನಿ ಟಾಕ್ ಟಾಕ್ಡ್ ಟಾಕ್ ಸಾರಿ ಇನ್ನೊಂದು ಎರಡು ಬರೋದು ಯಾವ್ದಿದೆ ನೀಡಿ ಬರುವಂತದ್ದು ಕುಕ್ ಕೊಡು ಕುಕ್ ಕೊಡು ಬಾಯ್ಲ್ ಬಾಯ್ಲ್ಡ್ ಬಾಯ್ಲ್ಡ್. ಸೊ ಇಲ್ಲಿ ಏನಾಗುತ್ತೆ ಇದು ಏನ್ ಪ್ರಾಬ್ಲಮ್ ಇಲ್ಲ ಪಾರ್ಟ್ ಪಾರ್ಟಿಸಿಪಲ್ ಇದೇನೆ ಬರೋದು ಮೇಲೆ ಸ್ಮೆಲ್ಡ್ ಅಂತ ಬರ್ತದೆ. ಹಾ ಸೊ ಇದಕ್ಕೆ ಪಾರ್ಟ್ ಇದೆಲ್ಲ ಇದೆ ಬರುತ್ತೆ. ಸೊ ಇಲ್ಲಿ ಇರ್ರೆಗ್ಯುಲರ್ ವರ್ಬ್ಸ್ ಅಂತಾರೆ ಇದಕ್ಕೆ ಗೋ ಸ್ಪೀಕ್ ಟೇಕ್ ಇದಕ್ಕೆಲ್ಲ. ಇವಾಗ ಗೋ ಇರೋದು ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಡ್ತು ನೋಡಿ ಇದು ಗೋಡ್ ಆಗೋದಿಲ್ಲ ಇದು ನಮ್ ಲೆಕ್ಕದಲ್ಲಿ ನಾವ್ ಹೆಂಗ್ ಬರ್ಬೇಕಿತ್ತು ಗೋಡ್ ಅಂತ ಬರ್ಬೇಕಿತ್ತಾನೆ ಅದು ಅಂದ್ರೆ ಅಣ್ಣ ಏನ್ ಗೊತ್ತಾ ಇದು ಅಂದ್ರೆ ಗೋ ಅಥವಾ ಬೆಂಟು ಅಂದ್ರೆ ಪಾಸ್ಟ್ ಆಗಿರ್ಬೋದು ಪ್ರೆಸೆಂಟ್ ಆಗಿರ್ಬೋದು ಸಾರಿ ಪಾಸ್ಟ್ ಪಾರ್ಟಿಸಿಪೇಟ್ ಆತರ ಏನಾದ್ರು ಬದಲಾವಣೆ ಆದ್ರೆ ಅದು ಇರ್ರೆಗ್ಯುಲರ್ ವರ್ಬ್ಸ್ ಆತರ ಅರ್ಥ ಆಯ್ತಾ. ಹಾ ಇದು ರಾಂಗ್ ಈ ತರ ಆಗಲ್ಲ ಗೋ ವೆಂಟ್ ಟು ಸ್ಪೀಕ್ ಸ್ಪೋಕ್ ಟೇಕ್ ಟು ಆತರ ಆಗುತ್ತೆ. ಓಕೆ. ಸೊ ಆವಾಗ ಏನಾಗುತ್ತೆ ಇದು ಈ ತರ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮತ್ತು ಟಾಕ್ ಟಾಕ್ ಕೊಡು ಕೊಡು ಬಾಯ್ ಬಾಯ್ ಲಡು ಸ್ಮೆಸ್ ಮೆಲ್ ಅಂತ ಬಂದ್ರೆ ಅದು ರೆಗ್ಯುಲರ್ ಎಕ್ಸಾಂಪಲ್ ಇವನು ಹೇಳ್ತಿದ್ದ ನೋಡೋಣ ಇರೋ ಒಂದು ನಿಮಿಷ. ಓಕೆ ಐ ಗೋ ಟು ದಿ ಜಿಮ್ ಎವ್ರಿ ಡೇ. ಹಾ ಪ್ರೆಸೆಂಟ್ ಟೆನ್ಸ್ ಗೋ ಎಕ್ಸಾಂಪಲ್ ಐ ಗೋ ಟು ದಿ ಜಿಮ್ ಎವ್ರಿ ಡೇ ಕರೆಕ್ಟ್. ಓಕೆ ನಾನು ಪ್ರತಿದಿನ ಜಿಮ್ ಹೋಗ್ತೀನಿ ಅಂತ. ಐ ಗೋ ಟು ದಿ ಜಿಮ್ ಎವ್ರಿ ಡೇ ವೆಂಟ್ ಸಿಂಪಲ್ ಪಾಸ್ಟ್ ಟೆನ್ಸ್ ವೆಂಟ್ ವೆಂಟ್ ಟು ಗುಡ್ ಯೆಸ್ಟರ್ಡೇ ವೆಂಟ್ ಟು ದಿ ಜಿಮ್ ಯೆಸ್ಟರ್ಡೇ ಗೋನ್ ಏನಕ್ಕೆ ಬರ್ತದೆ ಇಲ್ಲಿ ಅಂತ ಹೇಳ್ತಿದ್ದಾರೆ ಇವನು. ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ಡ್ ವಿತ್ ಆಕ್ಸಿಲಿಯರಿ ಸೊ ಮಾಡ್ ನೋಟ್ಸ್ ಅಂತ ಕರೀತಾರೆ ಇದನ್ನ. ಓಕೆ ಸೊ ನಿಮಗೆ ಎಲ್ಲಿ ಬರುತ್ತೆ ಇದು ಗೋನ್ ಅಂತ ಪಾಸ್ಟ್ ಪಾರ್ಟಿಸಿಪಲ್ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಐ ಹ್ಯಾವ್ ಅಂತ ಯೂಸ್ ಮಾಡಿದ್ರೆ ಶಿ ಹ್ಯಾಸ್ ಆತರ ಶಿ ಹ್ಯಾಸ್ ಗಾನ್ ಟು ಜಿಮ್. ಇಲ್ಲಿ ಆಕ್ಸಿಲಿಯರಿ ಇಲ್ಲಿ ಹೇಳ್ತಿದ್ದಾರೆ ನೋಡಿ ಇವನು ಆಕ್ಸಿಲಿಯರಿ ವರ್ಬ್ಸ್ ಯೂಸ್ ಮಾಡಿದವಾಗ ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತೆ. ಐ ಹ್ಯಾವ್ ಸ್ಪೋಕನ್ ಐ ಹ್ಯಾವ್ ಏನಿದೆ ಇಲ್ಲಿ ಟೇಕನ್ ಆತರ. ಓಕೆ ಸೊ ಆಕ್ಸಿಲಿಯರಿ ವರ್ಬ್ ಅಂದ್ರೆ ಹೆಲ್ಪಿಂಗ್ ವರ್ಬ್ ಬರ್ತದಲ್ಲ ಹೆಲ್ಪಿಂಗ್ ವರ್ಬ್ ಅಂತ ಮಾಡೋಕೆ ಬರುತ್ತೆ. ಹ್ಮ್ ಸೊ ಇವಾಗ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಗಾನ್ ದೇ ಹ್ಯಾಡ್ ಗಾನ್ ಆತರ ಅರ್ಥ ಆಯ್ತಾ. ಹ್ಯಾವ್ ಹ್ಯಾಡ್ ಹ್ಯಾಸ್ ಬಂದವಾಗ ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತೆ. ಓಕೆ ಇದು ಇರ್ರೆಗ್ಯುಲರ್ ವರ್ಬ್ ಅಂತ ಇದು ಇಲ್ಲಿ ಹೇಳಿದ ನೋಡಿ ಇರ್ರೆಗ್ಯುಲರ್ ವರ್ಬ್ಸ್ ಬಂದಾಗ ಈ ತರ ವರ್ಕ್ ಆಗುತ್ತದೆ. ಸ್ಪೋಕನ್ ಸ್ಪೀಕ್ ಸ್ಪೋಕನ್ ಸ್ಪೋಕನ್ ಅದು ಬಂದವಾಗ ಐ ಹ್ಯಾವ್ ಸ್ಪೋಕನ್ ಇಲ್ಲಿದೆಯಲ್ಲ ಐ ಹ್ಯಾವ್ ಟೇಕನ್ ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ. ಇದು ಗೊತ್ತಾಯ್ತಲ್ಲ ಏನ್ ಮಾಡಿದ್ವಿ ನಾವು ಡೂ ಡಿಡ್ ಯೂಸ್ ಆಯ್ತು ನೋಡಿದ್ವಿ. ಇದು ನಾನು ಶೇರ್ ಮಾಡ್ತೀನಿ ಆಮೇಲೆ ಶೇರ್ ಮಾಡ್ತೀನಿ ಎಲ್ಲಾದ್ರೂ ಶೇರ್ ಮಾಡ್ತೀನಿ ಡೋಂಟ್ ಯು ವರಿ. ಓಕೆ 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 ಅಣ್ಣ ವಾಯ್ಸ್ ಇರಲಿ ಜೊತೆ ವಾಟ್ಸ್ಆ್ಯಪ್ ಸೇಮ್ ಹಿಂಗಿರ್ತದಂಗೆ ನೀವು ಸ್ಕ್ರೀನ್ ರೆಕಾರ್ಡ್ ಮಾಡಿದಿರಲ್ಲ ಸೇಮ್ ನಂಗೆ ಕಟ್ಬಿಡಿ ಅಂತ ಕಳಿಸ್ತೀನಿ ಇದನ್ನು ಕೊಡ್ತೀನಿ ಕಂಟೆಂಟ್ ಕೊಡ್ತೀನಿ. ಓಕೆ ಟೆಲಿಗ್ರಾಮ್ ಅಲ್ಲಿ ಮೇಡ ಟೆಲಿಗ್ರಾಮ್ ಅಲ್ಲಿ ಯಾವುದು ಅಲ್ಲಪ್ಪ ವಿಡಿಯೋ ಮಾಡಿ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಇಲ್ಲ ಅದನ್ನ ಕೊಡ್ತೀನಿ. ಓಕೆ ಓಕೆ ಸರಿ ಸರಿ ಅಣ್ಣ ಯೂಟ್ಯೂಬ್ ಹಾಕಿ ನಮಗೂ ಒಂದು ಕಳಿಸ್ಬಿಡಿ ನಿಮ್ಗೆ ಕಳಿಸ್ತೀನಿ ಅದು. ಓಕೆ ಸೊ ಇವಾಗ ಏನೋ ಎಕ್ಸಾಂಪಲ್ ಕೊಟ್ಟಿದ್ದಾನೆ ಇವನಲ್ಲಿ ವರ್ಬ್ಸ್ ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಓಕೆ ರೈಟ್ ಐ ರೈಟ್ ಎವ್ರಿ ಡೇ ಅದೊಂದು ತಗೊಂಡಿದ್ದಾನೆ ಟೆನ್ಸ್ಗಳು ಮೇಲ್ಗಡೆ ತಗೊಂಡಿದೆ ಅನ್ಸುತ್ತೆ ಟೆನ್ಸ್ ಎಕ್ಸಾಂಪಲ್ ಕೊಡುವಂತ. ಓಕೆ ನೋ ಪ್ರಾಬ್ಲಮ್ ದಟ್ಸ್ ಓಕೆ. Use the verb who come and give the examples of present past
ಅಂಡ್ ಫ್ಯೂಚರ್. ಓಕೆ PhD ಅದು PhD PhD ಅದು ಓಕೆ ತಗೊಳ್ತದೆ ಅದು ಅದು ಶಾಣ ಇದೆ ಅದು ಚಾಟ್ ಜಿಪಿಟಿ ಅದು ಅರ್ಥ ಆಯ್ತಾ ನಾವು ದೊಡ್ಡ ನಾವೇ ಕ್ರಿಯೇಟ್ ಮಾಡಿರೋದು ಅದು ಅದೆಲ್ಲ ಗೊತ್ತಾಗುತ್ತೆ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡೋದು ಗೊತ್ತಾಗುತ್ತೆ. ಇಸ್ ದ ವರ್ಬ್ ಕಮ್ ಗು ಫಾರ್ ಎಕ್ಸಾಂಪಲ್ ಇನ್ ಅ ಟೇಬಲ್ ಫಾರ್ಮ್ಯಾಟ್ ರೈಟ್ ವಿತ್ ಕನ್ನಡ ಟ್ರಾನ್ಸ್ಲೇಷನ್. ಗಿವ್ ಆ್ಯಡ್ ಮಾಡೋದು ನಾವು ಗಿವ್ ಅದೇ ತಗೊಂಡ್ಬಿಟ್ಟಿದ್ದೆ ಅನ್ಸುತ್ತೆ. ನಾ ಗಿವ್ ಎಕ್ಸಾಂಪಲ್ ಅಂತ ಕೇಳಿದ್ದೆ ಗಿವ್ನ ಇದು ಮಾಡ್ಬಿಟ್ಟಿದೆ ಕನ್ನಡ ಟ್ರಾನ್ಸ್ಲೇಷನ್ ಕನ್ನಡದಲ್ಲೂ ಬರ್ತದೆ ಇಂಗ್ಲಿಷಲ್ಲೂ ಬರ್ತದೆ ಪಕ್ಕದೇ ಸ್ರೌಡು ಕನ್ನಡ ಪ್ಲಸ್ ಇಂಗ್ಲಿಷ್ ಎರಡು ಪಕ್ಕ ಪಕ್ಕ ಕನ್ನಡ ಟ್ರಾನ್ಸ್ಲೇಷನ್ ಇನ್ ದ ಸೇಮ್ ಟೇಬಲ್ ಅಲಾಂಗ್ ವಿತ್ ಇಂಗ್ಲಿಷ್ ಸೊ ಈಗ ನಾನು ಟೆನ್ಸ್ ಇಂದ ಹೇಳ್ಕೊಡ್ತೀನಿ. ಓಕೆ ಟೆನ್ಸ್ ಎಕ್ಸಾಂಪಲ್ಸ್ ಹೇಳ್ಕೊಡ್ತೀನಿ. ಸೊ ಟೆನ್ಸ್ ಎಕ್ಸಾಂಪಲ್ ಅಲ್ಲಿ ವೆರಿ ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋಣ. ಗೋ ಗೋ ಅಂದ್ರೆ ಏನು? ಹೋಗ್ತಾನೆ ಹೋಗೋದು ಅಂತ ಅಲ್ವಾ? ಗೋ ಅಂದ್ರೆ ಹೋಗು ಅಂತ. ಸೊ ಐ ಗೋ ಟು ದ ಆಫೀಸ್ ಇದು ನಾನು ಕಚೇರಿಗೆ ಹೋಗುತ್ತೇನೆ ಅಂತ ಬರ್ತದೆ. ಗೋ ಟು ದ ಸ್ಕೂಲ್ ನಾನು ಸ್ಕೂಲ್ ಹೋಗ್ತೇನೆ. ಕರೆಕ್ಟ್ ನಾನು ಕಚೇರಿಗೆ ಹೋಗುತ್ತೀಯ ನೀನು ಕಚೇರಿ ಹೋಗುತ್ತೀಯ ಅಂದ್ರೆ ಓಕೆ ಹಿ ಗೋಸ್ ಟು ದ ಆಫೀಸ್ ಶಿ ಗೋಸ್ ಟು ದ ಆಫೀಸ್ ಇಟ್ ಗೋಸ್ ಟು ದ ಆಫೀಸ್ ಕರೆಕ್ಟ್ ಓಕೆ ಇಟ್ ಅಂದ್ರೆ ಏನಿರ್ಬೋದು ಡಾಗ್ ಗೆ ಹೇಳಿರ್ಬೋದು ನಾವು ಡಾಗ್ ನಾಯಿ ಹೋಗುತ್ತಿದೆ ಇದು ಹೋಗುತ್ತೆ ಅಂತ ಇದು ಅಥವಾ ಅದು ವಿ ಗೋ ಟು ದ ಆಫೀಸ್ ಇದೇನೋ ನಾವು ಕಚೇರಿಗೆ ಹೋಗುತ್ತೇವೆ ಯು ಗೋ ಟು ದ ಆಫೀಸ್ ಯು ಗೋ ಟು ದ ಸ್ಕೂಲ್ ಯು ಗೋ ಟು ದ ಬೆಂಗಳೂರು ಯು ಗೋ ಟು ದ ಬೆಂಗಳೂರು ದೇ ಗೋ ಟು ದ ಆಫೀಸ್ ದ ಬೆಂಗಳೂರು ಅಲ್ಲ ದ ಬೆಂಗಳೂರು ಅಂತ ಹೇಳ ಓಕೆ ದೇ ಗೋ ಟು ದ ಆಫೀಸ್ ದ ಬಂದ ಏನು ಅದಕ್ಕೆ ಹೇಳಿದೆ ನೇಮ್ ಬಂದಾವಾಗ ದ ಅಂತ ಯೂಸ್ ಮಾಡಲ್ಲ ನೇಮ್ ಎಲ್ಲಿ ಯೂಸ್ ಮಾಡ್ತಾರೆ ಅದೊಂಥರ ತುಂಬಾ ಲೈಕ್ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾರೆ ದ ಗ್ರೇಟ್ ನೇಷನ್ ಇಂಡಿಯಾ ಆತರ ದ ಬರುತ್ತೆ ಈಗ ದ ಬೆಂಗಳೂರು ಐ ಆಮ್ ಗೋಯಿಂಗ್ ಟು ದ ಬೆಂಗಳೂರು ಅಂತ ಯಾರು ಹೇಳೋದಿಲ್ಲ ದಟ್ ಈಸ್ ರಾಂಗ್ ಆತರ ಹೇಳ್ಬಾರ್ದು ದ ಅಂತ ಅಂದ್ರೆ ಲೈಕ್ ಸ್ಪೆಸಿಫಿಕ್ ಮಾಡಿ ಅಥವಾ ಒಂದು ಗ್ರೇಟ್ ಅನ್ನೋ ತರ ಆತರ ಓಕೆ ಅಂದ್ರೆ ಐ ಗೋ ಟು ಬೆಂಗಳೂರು ಅಂತ ಸಾಕಾಗುತ್ತಾ ಐ ಗೋ ಟು ಬೆಂಗಳೂರು ಅಷ್ಟೇ ದ ಬೆಂಗಳೂರು ಅಂತ ಹೇಳ್ಬಾರ್ದು ಓಕೆ ಇಟ್ ಡಿಫರ್ಸ್ ಡಿಫೆಂಡ್ ಆಗುತ್ತೆ ಚೇಂಜ್ ಚೇಂಜ್ ಆಗ್ತಾ ಹೋಗುತ್ತೆ ಓಕೆ ಸೊ ಐ ಗೋ ಟು ದ ಆಫೀಸ್ ಕರೆಕ್ಟ್ ಐ ವೆಂಟ್ ಟು ದ ಆಫೀಸ್ ಹೋಗಿದೆ ಏನಂತ ನಾ ಕಚೇರಿ ಹೋಗಿದೆ ಇಲ್ಲಿ ಡಿಡ್ ಹೆಂಗ್ ಯೂಸ್ ಮಾಡಿ ಹೇಳೋ ಸೆಂಟೆನ್ಸ್ ಹೇಳೋ ಐ ಡಿಡ್ ಗೋ ಟು ದ ಗೋ ಟು ದ ಆಫೀಸ್ ಗುಡ್ ವೆರಿ ಗುಡ್ ಅದೇ ಅದನ್ನೇ ಹೇಳಿ ಓಕೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಯು ವೆಂಟ್ ಟು ದ ಆಫೀಸ್ ನಿನ್ನ ಕಚೇರಿಗೆ ಹೋಗಿದ್ದೆ ಯು ಡಿಡ್ ಹೇ ಟಿವಿ ಅಲ್ಲಿ ಇದೆ ಅಲ್ಲ ವಿ ಯು ಅರ್ಥಾಗಿಲ್ಲ ನಾನು ಏನ್ ಕೇಳಿದೆ ಏನ್ ಹೇಳಿದೆ ಫ್ಯೂಚರ್ ಅಂತ ಹೇಳಿದ್ದು ಓಕೆ ಐ ಗೋ ಟು ದ ಆಫೀಸ್ ಐ ಗೋ ಟು ದ ಆಫೀಸ್ ಅಂದ್ರೆ ಫ್ಯೂಚರ್ ಗೆ ಪ್ರೆಸೆಂಟ್ ಗೆ ಡಿಫರೆನ್ಸ್ ಏನಾಯ್ತು ಅಲ್ಲಿ ಫ್ಯೂಚರ್ ಕೇಳ್ತೀರಾ ನೀವು ಟಿವಿ ಅಲ್ಲಿ ಇದೆ ಸಾರಿ ಐ ವಿಲ್ ಗೋ ಟು ದ ಆಫೀಸ್ ಏನಾಯ್ತು ನಾನು ಕಚೇರಿಗೆ ಹೋಗುವೇನು ಅಂದ್ರೆ ಫ್ಯೂಚರ್ ಹೇಳುವಂತದ್ದು ಹೇಳ್ಕೊಟ್ಟಿದೆ ಅಲ್ಲ ವಿಲ್ಲಿಗೆ ಏನಂತ ಹೇಳ್ಕೊಟ್ಟಿದೆ ವಿಲ್ಲ ವಿಲ್ಲಿಗೆ ಇನ್ನೊಂದು ವರ್ಡ್ ಹೇಳ್ಕೊಟ್ಟಿದ್ನಲ್ಲ ಅದನ್ನ ಯೂಸ್ ಮಾಡಬಹುದು ಅಂತ ಶೆಲ್ ಗುಡ್ ಐ ಶಾಲ್ ಗೋ ಟು ದ ಆಫೀಸ್ ಅಂದ್ರೆ ನಾನು ಹೋಗ್ಬೋದು ಅಥವಾ ಹೋಗ್ತೇನೆ ಇರ್ಬೋದು 50-50% ಐ ವಿಲ್ ಗೋ ಟು ದ ಆಫೀಸ್ ಅಂದ್ರೆ ನಾನು ಹೋಗ್ತೀನಿ ಪಕ್ಕ ಹೋಗ್ತೀನಿ ಅಂತ ಅದು ಓಕೆ ಓಕೆ ಐ ವೆಂಟ್ ಟು ದ ಆಫೀಸ್ ನ ಹೆಂಗ್ ಹೇಳ್ಬೋದು ಡಿಡ್ ಯೂಸ್ ಮಾಡಿ ಯು ಡಿಡ್ ಗೋ ಟು ದ ಆಫೀಸ್ ಓಕೆ
ಸರಿ, ಓಕೆ, ನೋ ಪ್ರಾಬ್ಲಮ್. ಯು ವಿಲ್ ಗೋ ಟು ದ ಆಫೀಸ್. ಯು ಶಾಲ್ ಗೋ ಟು ದ ಆಫೀಸ್. ಏನ್ ಹೇಳ್ತೀವಿ, ಎಲ್ಲದಕ್ಕೂ ವಿಲ್ಲೇ ಬಂದ್ಬಿಡುತ್ತೆ. ಇಲ್ಲಿ ಏನ್ ಚೇಂಜ್ ಆಗುತ್ತೆ ಅಂದ್ರೆ, ಇದು ಮತ್ತೆ ಬಿಲ್ ಬಂದು ಶೆಲ್ ಬಂದ್ರೆ ಅದು ಹೋದ್ರೆ ಹೋಗ್ಬೋದು, ಇದ್ರು ಇರ್ಬೋದು ಅಂತ, ಅದು 50% ಬರುತ್ತೆ ಅಷ್ಟೇ. ಇಲ್ಲಿ ಇನ್ನೊಂದು ಹೇಳು ನನಗೆ. ಶಿ ವೆಂಟ್ ಟು ದ ಅಬಿಸ್. ಹೀಗೆ ಇಲ್ಲಿ 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 ರೀಡ್ ದಿಸ್, ಐ ವೆಂಟ್ ಟು ದ ಪಾಸ್ಟ್ ಟೆನ್ಸ್ ನ ಒಂದ್ಸಲ ಓದಿ, ಅಲ್ಲಿ ಡೂ ಟು ಡಿ ಏನ್ ಯೂಸ್ ಮಾಡ್ಬೋದು ಅದು ಯೂಸ್ ಮಾಡಿ ಸೆಂಟೆನ್ಸ್ ಚೇಂಜ್ ಮಾಡಿ ಹೇಳು ನನಗೆ. ಐ ವೆಂಟ್ ಟು ದ ಅಬಿಸ್. ಐ ವೆಂಟ್ ಟು ದ ಅಬಿಸ್, ನಾನು ಕಚೇರಿಗೆ ಹೋಗಿದ್ದೆ. ಅಲ್ಲಿ ಡೂ ಬರುತ್ತೋ ಡಿಡ್ ಬರುತ್ತೋ ಡಸ್ ಬರುತ್ತೋ ಏನೋ ನಂಗೆ ಗೊತ್ತಿಲ್ಲ, ಅದನ್ನ ಯೂಸ್ ಮಾಡಲ್ಲಿ. ಐ ಡೂ ವೆಂಟ್ ಟು ದ ಆಫೀಸ್, ಸಾರಿ ಸಾರಿ, ಐ ಡೂ ಗೋ ಟು ದ ಆಫೀಸ್. ಏ ಏನಕ್ಕೆ ಐ ಡೂ ಗೋ ಟು ದ ಆಫೀಸ್? ಐ ಡಿಡ್ ಅಲ್ವಾ, ಡಿಡ್ ಯಾಕೆ ಕೊಟ್ಟಿಲ್ವಾ ನಾನು? ಡಿಡ್ ಬಂದ್ರೆ ಪಾಸ್ಟ್ ಟೆನ್ಸ್ ಅಂತ. ಅಲ್ಲ ಪಾಸ್ಟ್ ಟೆನ್ಸ್ ಗೊತ್ತು, ಬಟ್ ಇನ್ನೊಂದು ಹೇಳಿದ್ರಲ್ಲ ಐ ಡೂ ಅಂತ ಕೂಡ ಬರುತ್ತೆ ಅಂತ ಹೇಳಿದ್ರೆ ನೀವು. ಓಕೆ, ನಾನು ಕೇಳ್ತಾ ಇರೋದು ಪಾಸ್ಟ್ ಟೆನ್ಸ್ ಮಾತ್ರ, ಪ್ರೆಸೆಂಟ್ ಬಿಟ್ಬಿಡು. ಐ ಆಮ್ ಜಸ್ಟ್ ಕನ್ಸರ್ನ್ಡ್ ಅಬೌಟ್ ಪಾಸ್ಟ್ ಟೆನ್ಸ್. ಓಕೆ, ಪಾಸ್ಟ್ ಟೆನ್ಸ್ ಮಾತ್ರ ಹೇಳು. ಹೇಳ್ತಾ ಹೋಗು. ಐ ವೆಂಟ್ ಟು ದ ಹಾಸ್ಪಿಟಲ್ಸ್ ಏನಾಗುತ್ತೆ? ಐ ವೆಂಟ್ ಟು ದ ಆಫೀಸ್, ನಾನು ಕಚೇರಿಗೆ ಹೋಗಿದ್ದೆ. ಐ ಡಿಡ್ ಗೋ ಟು ದ ಆಫೀಸ್, ನಾನು ಕಚೇರಿಗೆ ಹೋಗಿದ್ದೆ. ಕನ್ನಡದ ಹೇಳೋದು, ಕನ್ನಡ ಹೇಳೋದು ಬೇಡ ನಂಗೆ, ಇಂಗ್ಲಿಷ್ ಮಾತ್ರ ಹೇಳ್ತಾ ಹೋಗು. ಯು ವೆಂಟ್ ಟು ದ ಆಫೀಸ್, ನಾನು ಕಚೇರಿ, ಸಾರಿ, ಯು ವೆಂಟ್ ಟು ದ ಆಫೀಸ್, ಯು ಡಿಡ್ ಗೋ ಟು ದ ಆಫೀಸ್. ಕರೆಕ್ಟ್. ನೆಕ್ಸ್ಟ್, ಹಿ ವೆಂಟ್ ಟು ದ ಆಫೀಸ್, ಹಿ ಡಿಡ್ ಗೋ ಟು ದ ಆಫೀಸ್. ಓಕೆ, ನೆಕ್ಸ್ಟ್, ಶಿ ವೆಂಟ್ ಟು ದ ಆಫೀಸ್. ಅಲ್ಲ, ದಟ್ಸ್ ಓಕೆ, ಶಿ ವೆಂಟ್ ಟು ದ ಆಫೀಸ್. ನೆಕ್ಸ್ಟ್ ಹೋಗು, ವಿ ಹೋಗು, ದಟ್ಸ್ ಓಕೆ. ವಿ ವೆಂಟ್ ಟು ದ ಆಫೀಸ್, ವಿ ಡಿಡ್ ಡಿಡ್ ಗೋ ಟು ದ ಆಫೀಸ್. ಓಕೆ, ಯು ವೆಂಟ್ ಟು ದ ಆಫೀಸ್, ಯು ಡಿಡ್ ಗೋ ಟು ದ ಆಫೀಸ್. ದೇ ವೆಂಟ್ ಟು ದ ಆಫೀಸ್, ದೇ ಗೋ ಟು ದ ಆಫೀಸ್, ಸಾರಿ, ದೇ ಡಿಡ್ ಗೋ ಟು ದ ಆಫೀಸ್. ಎಷ್ಟೋ ತನಕ ರಾಮಾಯಣ ಹೇಳಿ, ರಾಮ ಸೀತೆ ಏನೋ ಅನ್ನಂಗೆ. ಮೇಲ್ಗಡೆ ಬಾ. ಪ್ರೆಸೆಂಟ್, ಐ ಗೋ ಟು ದ ಆಫೀಸ್, ನಾನು ಕಚೇರಿ ಹೋಗಿದ್ದೆ. ಐ ಗೋ ಟು ದ ಆಫೀಸ್. ಅದನ್ನ ಡಾಳ್ ಇದ್ ಮಾಡಪ್ಪ, ಡಿಡ್ ಟು ಏನ ಬರುತ್ತೆ ಅದಕ್ಕೆ? ಐ ಡಿಡ್ ಪ್ರೆಸೆಂಟ್ ಟೆನ್ಸ್, ಲಾಸ್ಟ್ ಮುಗಿತು. ಐ ಸಾರಿ, ಐ ಡಿಡ್ ಗೋ ಟು ದ ಆಫೀಸ್. ಐ ಡಿಡ್ ಗೋ ಟು ದ ಆಫೀಸ್. ಲಾಸ್ಟ್ ಮುಗಿತು, ಪ್ರೆಸೆಂಟ್ ಇವಾಗ. ಸಾರಿ, ಐ ಡೂ ಗೋ ಟು ದ ಆಫೀಸ್. ತಲೆ ಇಲ್ಲೇ ಇದೆ ಅಲ್ಲ, ಎಲ್ಲ ಬೇರೆ ಕಡೆ ಇಲ್ಲ 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 ಇಲ್ಲೇ ಇರ್ಲಿ. ಕನ್ಫ್ಯೂಸ್ ಆಗ್ತಿದೆ ಅದು. ಕನ್ಫ್ಯೂಸ್ ಮಾಡ್ಕೊಂಬೇಡ, ನಾನು ಶೇರ್ ಮಾಡ್ತೀನಿ. ನಾನು ಕೇಳ್ತಿರೋದು ಏನು ಗೊತ್ತಾ? ಪ್ರೆಸೆಂಟ್ ಟೆನ್ಸ್ ಮಾತ್ರ. ನಾನು ಇವಾಗ ಹೇಳ್ಕೊಟ್ಟೆ ಅಲ್ವಾ, ಡೂಗೆ ಪ್ರೆಸೆಂಟು, ಡಿಡ್ಗೆ ಪಾಸ್ಟ್ ಅಂತ. ಮುಂದೆ ಹೇಳೋ, ಐ ಗೋ, ಐ ಡೂ ಗೋ ಟು ದ ಆಫೀಸ್. ಐ ಡೂ ಗೋ ಟು ದ ಆಫೀಸ್. ಯು ಡೂ, ಯು ಗೋ ಟು ದ ಆಫೀಸ್. ಡೂ ಗೋ ಟು ದ ಆಫೀಸ್, ಡೂ ಯೂಸ್ ಮಾಡ್ರೆ. ಬಟ್ ಇಲ್ಲಿ ಡಿಡ್, ಹೀ ಏನ್ ಬರುತ್ತೆ? ಹೀಗೆ, ಶೀಗೆ, ಇಟ್ಗೆ ಡಸ್ ಬರುತ್ತೆ, ಡಸ್ ಬರುತ್ತೆ, ಅದಕ್ಕೆ ಗೋಸ್ ಆಗಿರೋದು ಅದು. ಸೊ ಹೀ ಡಸ್ ಗೋ ಟು ದ ಆಫೀಸ್. ಓಕೆ, ಹೀ ಡಸ್ ಗೋ ಟು ದ ಆಫೀಸ್, ಇಟ್ ಡಸ್ ಗೋ ಟು ದ ಆಫೀಸ್, ಆತರ. ಸೊ ಡೂ ಮತ್ತೆ ಡಸ್ ನ ಯೂಸ್ ಮಾಡಿದವಾಗ ವರ್ಬ್ ಹಂಗೆ ಇರುತ್ತಲ್ವಾ, ಆತರ. ಅದ ಅರ್ಥ ಮಾಡಕ್ ಹೇಳ್ತಿರೋದು ನಾನು. ಇದು ಓಕೆನಾ? ಇದು ಗೊತ್ತಾಯ್ತಾ? ಏಕೆ ಫ್ಯೂಚರ್ ಸಿಂಗ್ಯುಲರ್ ಈ ಗೋಸ್ ಟು ದ ಆಫೀಸ್ ಅಂತ ಇದೆಯಲ್ಲ, ಅಲ್ಲಿ ಅಶ್ವಾತ್ ಏನಾದ್ರು ಬಂದ್ರೆ ಐ ಡೂ ಅಂತ ಬಂದ್ರೆ ಅಥವಾ ಅದು ಐ ಡಸ್ ಅಂತ ಬರುತ್ತಾ? ನಿಮಿಷ ಹೇಳ್ತೀನಿ. ಹಿ ಗೋಸ್ ಟು ದ ಆಫೀಸ್ ಅಲ್ವಾ? ಇದ್ರಲ್ಲಿ ಬರೀತೀಯ ಅನ್ಕೋ, ಡಸ್ ಡೂ ದಲ್ಲಿ. ಅವಾಗ ಹಿ ಡಸ್ ಗೋ ಟು ದ ಆಫೀಸ್ ತರ ಬರುತ್ತೆ. ಸೊ ಬೋತ್ ಆರ್ ಸೇಮ್, ಎರಡು ಅರ್ಥ ಒಂದೇನೆ. ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ಬಟ್ ನಿಂಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಹೇಳ್ತಿರೋದು. ಯು ಕ್ಯಾನ್ ಜಸ್ಟ್ ಲರ್ನ್ ದಿಸ್, ಯು ಗೋಸ್ ಟು ದ ಆಫೀಸ್, ಸಾಕು. ಬಟ್ ಇದೆ ಇದು ಇದು ಎರಡು ಅರ್ಥ ಒಂದೇ ಅಂತ, ಇದು ಎರಡು ಸೇರೇ ಆಗಿರೋದು ಅಂತ ಹೇಳ್ತಿರೋದು ನಾನು. ಈ ಗೋ ಇರೋದೇ ಸೇರ್ಬಿಟ್ಟು ಗೋಸ್ ಆಗಿರೋದು. ಅಂಡರ್ಸ್ಟುಡ್? ಡೂ ಗೋನೆ ಗೋ, ಡಿಡ್ ಗೋನೆ ಸೇರಿ ವೆಂಟ್ ಆಗಿರೋದು. ಅಂಡರ್ಸ್ಟುಡ್? ಸೊ ರಿಪ್ಲೇಸ್ಮೆಂಟ್. ಈಗ ನೀವು ಡಿಡ್ ಗೋ ಅಂತಾನೆ ಯೂಸ್ ಮಾಡಿದ್ರೆ ಕರೆಕ್ಟ್, ವೆಂಟ್ ಅಂತ ಯೂಸ್ ಮಾಡಿದ್ರೆ ಕರೆಕ್ಟ್.
ಓಕೆ ಐ ಗೋ ಅಂತ ಯೂಸ್ ಮಾಡಿದ್ರು ಕರೆಕ್ಟ್, ಐ ಡೋ ಗೋ ಯೂಸ್ ಮಾಡಿದ್ರು ಕರೆಕ್ಟ್. ಕರೆಕ್ಟ್, ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋದೇನ್ ಬೇಡ. ಐ ವೆಂಟೆ ಕಲ್ತ್ಕೊ, ನೀನು ಐ ಗೋನೆ ಕಲ್ತ್ಕೊ, ಹಿ ಗೋಸೆ ಕಲ್ತ್ಕೊ, ಬಟ್ ಅದು ಸೇರಿ ಹೆಂಗ್ ಆಗಿದೆ ಅನ್ನೋ ಇದನ್ನ ಅರ್ಥ ಹೇಳ್ತಿರತ್ತ ನಿಮ್ಗೆ. ಓಕೆ 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 ಕ್ಲಿಯರ್. ಇವಾಗ ಫ್ಯೂಚರ್ ಹೇಳು. ಐ ವಿಲ್ ಗೋ ಟು ದ ಆಫೀಸ್. ಓಕೆ. ಯು ವಿಲ್ ಗೋ ಟು ದ ಆಫೀಸ್. ಓಕೆ. ಹಿ ವಿಲ್ ಗೋ ಟು ದ ಆಫೀಸ್. ವಿ ವಿಲ್ ಗೋ ಟು ದ ಆಫೀಸ್. ಯು ವಿಲ್ ಗೋ ಟು ದ ಆಫೀಸ್. ದೇ ವಿಲ್ ಗೋ ಟು ದ ಆಫೀಸ್. ಸೊ ಇಲ್ಲಿ ಇದಕ್ಕೇನೆ ಕಮ್ ಹಾಕು, ಕಮ್ ಹಾಕಪ್ಪ, ಗೋ ತೆಗೆದ್ಬಿಟ್ಟು ಕಮ್ ಹಾಕು. ಕಮ್ ಅಂತಾನೆ ಬರುತ್ತೆ ಅದು ಕೂಡ. ಕಮ್ ಬರುತ್ತೆ, ಅದು ಕಮ್ಸ್ ಬರಲ್ಲ, ಶಿ ಕಮ್ಸ್, ಕಮ್ಸ್ ಬರುತ್ತೆ. ಒಂದ್ ನಿಮಿಷ ಕೆಳಗೆ ನೋಡ್ಬೋಣ, ನನ್ಗೆ ಕನ್ಫ್ಯೂಸ್ ಮಾಡ್ಬಿಟ್ಟೆ, ಕಮ್ಸ್ ಬರುತ್ತೆ, ಒಂದ್ಸಲ ಕನ್ಫ್ಯೂಸ್ ಆಗ್ಬಿಟ್ಟೆ. ನಾವೇ ಲೆಕ್ಚರ್ ಅಲ್ಲಪ್ಪ, ಸುಮ್ನೆ ಹಾಬಿಗೆ ನಿಮ್ಗೆ ಬರುತ್ತಿರೋದಷ್ಟೇ. ಸೊ 10% ಟೆಕ್ನಿಕಲ್ ಆಗಿ ನಮಗೂ ಸ್ವಲ್ಪ ಹೆಲ್ಪ್ ಬೇಕೇ ಬೇಕು. ನಾನು ಹೇಳಕ್ಕಾಗಲ್ಲ. ಹಾ ಓಕೆ. ಹಿ ಕಮ್ ಟು ದ ಆಫೀಸ್. ಕಮ್ಸ್ ಕಮ್ಸ್ comes at the bottom. Okay, he comes to the office, she comes to the office, it comes to the office. So we come to the office, you come to the office, they come to the office. We went to come to the office. Past tense hey. Enagutte come do came matte elli hoytu tare correct aagi ille iskond maatadu dinesh. I came to the office. You came to the office. Past tense is very simple. ಎಲ್ಲದಕ್ಕೂ ಒಂದೇ ತರ ಇರ್ತದೆ past tense. Okay. Okay. He came to the office. She came to the office. It came to the office. We came to the office. You came to the office, they came to the office. Next, future end. I will come to the office. You will come to the office. He will come to the office. She will come to the office. It will come to the office. That's okay. He, she, it will come to the office. One day, it will come to the office. We will come to the office. You will come to the office, they will come to the office. What are you doing? I'm going to get out of here. I come to the office. I do, does, did, does, all the output. I'll miss it. I'll miss it. I'll miss it. I'll end it. ಫ್ಯೂಚರ್ ಹೇಳ್ಬೇಕು, ಪಾಸ್ಟ್ ಪ್ರೆಸೆಂಟ್ ಹೇಳ್ಬೇಕಾ? ಡೂ, ಡಸ್, ಡಿಡ್ ಎಲ್ಲ ಯೂಸ್ ಮಾಡು, ಎಲ್ಲೆಲ್ಲಿ ಏನ್ ಬರುತ್ತೋ ನೀನೇ ಯೋಚನೆ ಮಾಡು. ಐ ಡೂ ಕಮ್ ಟು ದ ಆಫೀಸ್. ಐ ಡಿಡ್ ಕೇಮ್ ಟು ದ ಆಫೀಸ್. ಐ ಡಿಡ್ ಕೇಮ್ ಅಲ್ಲ, ಐ ಡಿಡ್ ಕೇಮ್. ಅವಾಗ ವರ್ಬ್ ಪ್ರೆಸೆಂಟ್ ಆಗುತ್ತೆ. ಓಕೆ, ಸಾರಿ, ಐ ಡಿಡ್, ಸಾರಿ, ಐ ಡೂ ಕಮ್ ಟು ದ ಆಫೀಸ್ ಆಗುತ್ತೆ. ಐ ಡಿಡ್ ಕಮ್ ಟು ದ ಆಫೀಸ್ ಆಗುತ್ತೆ. ಕಮ್ ಅಂದ್ರೆ ವರ್ಬ್ ಸೇಮ್ ಬರುತ್ತೆ, ಪ್ರೆಸೆಂಟ್ ಇರುತ್ತೆ, ಸೇಮ್ ಅಲ್ಲಿಗೆ ಬರುತ್ತೆ. ಓಕೆನಾ? ಯು ಮತ್ತೆ ಐ ವಿಲ್ ಕಮ್ ಟು ದ ಆಫೀಸ್, ಇಟ್ ಯು ಡಿಡ್ ಕಮ್ ಟು ದ ಆಫೀಸ್, ವಿ ಡೂ ಕಮ್ ಟು ಆಫೀಸ್, ಯು ಡೂ ಕಮ್ ಟು ಆಫೀಸ್, ದೇ ಡೂ ಕಮ್ ಟು ಆಫೀಸ್. ಯು ಡಿಡ್ ಕಮ್ ಟು ದ ಆಫೀಸ್, ಹಿ ಡಿಡ್ ಕಮ್ ಟು ದ ಆಫೀಸ್, ವಿ ಡಿಡ್ ಕಮ್ ಟು ದ ಆಫೀಸ್, ವಿ ಕೇಮ್, ವಿ ಡಿಡ್ ಕಮ್ ಟು ದ ಆಫೀಸ್, ದೇ ಡಿಡ್ ಕಮ್ ಟು ದ ಆಫೀಸ್. ಓಕೆ. ಇವಾಗ ಇಲ್ಲಿ ಬಂದ್ರೆ ಕೆಳಗಡೆ ಏನ್ ಬರುತ್ತೆ? ಫ್ಯೂಚರ್ ಅಲ್ಲಿ, ಫ್ಯೂಚರ್ ಏನ್ ಬರುತ್ತೆ? ಐ ವಿಲ್ ಗೋ, ಅದೇನ್ ಚೇಂಜ್ ಆಗಲ್ಲ. ಐ ವಿಲ್, ಐ ವಿಲ್ ಅಂತಾನೆ ಆಗುತ್ತದೆ, ಅದಕ್ಕೆ ಟೂ ಟಸ್ ಬರಲ್ಲ ಇಲ್ಲಿ. ಓಕೆ, ವೇಟ್ ಮಾಡಿ, ಪಾಸ್ಟ್ ಮತ್ತು ಪ್ರೆಸೆಂಟ್ ಎರಡಕ್ಕೆ ಅಷ್ಟ ಬರುತ್ತೆ. ಸೋ ಇವಾಗ ಐ ಗಿವ್ ಅ ಗಿಫ್ಟ್, ಯು ಗಿವ್ ಅ ಗಿಫ್ಟ್,
ಶಿ ಗಿವ್ ಅ ಗಿಫ್ಟ್, ಬಿ ಗಿವ್ ಅ ಗಿಫ್ಟ್, ಯು ಗಿವ್ ಅ ಗಿಫ್ಟ್, ಐ ಗೇವ್ ಅ ಗಿಫ್ಟ್, ಯು ಗೇವ್ ಅ ಗಿಫ್ಟ್, ಶಿ ಗೇವ್ ಅ ಗಿಫ್ಟ್. ಐ ಡು, ಐ ಡು ಗಿವ್ ಎ ಗಿಫ್ಟ್, ಐ ಡಿಡ್ ಗಿವ್ ಎ ಗಿವ್ ಎ ಗಿಫ್ಟ್. ಕರೆಕ್ಟ್. ಸೊ ಅದು ತಲೆಗೆ ನಿಮ್ ಕಾನ್ಸೆಪ್ಟ್ ಹೋಗ್ಲಿ ಅಂತ ಹೇಳಿದ್ರೆ ಅದು ನೀನು ಕನ್ಫ್ಯೂಸ್ ಮಾಡ್ಕೊಳಕ್ ಇರೋಬೇಡ. ಯು ಟ್ರೈ ಟು ಲರ್ನ್ ದಿಸ್ ಒನ್ಲಿ, ಸ್ಪೋಕನ್ ಅಲ್ಲಿ ಇದೇನು ತೊಂದರೆ ಸಾಕಿದು. ಕರೆಕ್ಟ್, ಸ್ಪೋಕನ್ ಅಲ್ವಾ, ಸೊ ಇದು ಓಕೆ, ದಿಸ್ ಇಸ್ ಫೈನ್. ನಾನು ಪ್ರಾಕ್ಟೀಸ್ ಮಾಡ್ತೀನಿ, ಪ್ರಾಕ್ಟೀಸ್ ಮಾಡ್ತೀನಿ, ಅದಕ್ಕೇನಿಲ್ಲ. ಶೇರ್ ಮಾಡ್ತೀನಿ ಅಂತ, ಎಲ್ಲದನ್ನು ಶೇರ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡು, ಪ್ರಾಕ್ಟೀಸ್ ಮಾಡಿದ್ರೆ ಅರ್ಥ ಆಗ್ತದೆ. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಲ್ಲ, ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಲ್ಲ. ಅರ್ಥ ಆಗ್ತದೆ, ಅರ್ಥ ಆಗ್ತದೆ. ಓಕೆ, ಇಲ್ಲಿ ಇವತ್ತು ಡೂ ಮತ್ತೆ ಡಿಡ್ ಎಲ್ಲ ಬಳಸ್ತೀವಿ. ಡೂ ಅಂದ್ರೆ ಪ್ರೆಸೆಂಟು, ಡಿಡ್ ಅಂತ ಅಂದ್ರೆ ಫಸ್ಟು. ಓಕೆ, ಸೊ ಇವತ್ತು ಏನ್ ನೋಡಿದ್ವಿ ಅಂತೀರಿ ಒಂದ್ ಸಲ ನೋಡ. ಇದು ನೋಡಿದ್ವ ನಾವು, ಐ ಹ್ಯಾವ್ ಅ ಪೆನ್, ಇದು ಹ್ಯಾವ್ ಹ್ಯಾಸ್ ಡೂ ಟಿಟ್ ಡಸ್ ದು. ಓಕೆ, ಐ ಹ್ಯಾವ್ ಅ ಪೆನ್ ಯೂಸೇಜ್ ಹೆಂಗೆ ಅಂತ. We have a meeting today. They have many friends. Present tense. Okay. So, present tense alli have antane irutte. Third person bandavaga has. Has a good. She, he, it. Okay. Idirond cut nodkonbeku. I. Nan helthini nodana adna correct agide nodi. You illala bandavaga. I, you, we, they. ಡೂ ಬಂತು, ಸೊ ಇಲ್ಲಿ ಹ್ಯಾವ್ ಇರುತ್ತಿದೆ ಆತರ. ಬುಕ್, ಹಿ ಹ್ಯಾಸ್ ಅ ನ್ಯೂ ಬೈಕ್, he had a car, past tense idu. Illi idu illi tanaka present tense aitu. Okay, so I have a pen itto, we have, they have itto, she has, he has, your past tense. He had a car, avaru itto car avaga, they had a good time. Okay, nin enne class, enne class idu? Haudu, I had breakfast this morning. Enne idu, I do homework daily, present. I, they do, she does, he does, he did, past tense. So past tense alli did tense se pehle hota hai. No, no, kala maad kodti nimge. All now with first person, second person, third person. Singular, plural, present, past, for the usage of future of the word, have. I don't need a complete. ಇದು ಒಂದಿನ ಇದು ನೋಡಿ, ನೆಕ್ಸ್ಟ್ ನೆಕ್ಸ್ಟ್ ದಿನ ನಾಳೆಕ್ಕೆ ನೆಗೆಟಿವ್ ನೋಡೋಣ. ನೆಗೆಟಿವ್ ನೆಗೆಟಿವ್ ನೋಡೋಣ, ನೆಗೆಟಿವ್ ಅಂತ. ಐ ಡೋಂಟ್ ನೀಡ್ ಅ ಕಂಪ್ಲೀಟ್ ಎಕ್ಸಾಂಪಲ್, ಬೇಸಿಕ್ ಲೆವೆಲ್. ಒಂದು ಐ ಹ್ಯಾವ್ I do. Do have a
does let in such sharp curves. ಇಲ್ಲಿ ಕರೆಕ್ಟ್ ಆಗಿ ಕೊಡ್ತಿದ್ದೆ ಅರ್ಧ ಆಯ್ತಾ? ಸೊ ಪರ್ಸನ್ ಹ್ಯಾವ್ ಏನ್ ಬರುತ್ತೆ, ಐ ಹ್ಯಾವ್ ಹ್ಯಾವ್ ಬರುತ್ತೆ, ಹ್ಯಾವ್ ವರ್ಡ್ ಯೂಸ್ ಮಾಡಿದಾಗ ಹ್ಯಾವ್ದು ಹೀ ಶಿ ಹ್ಯಾಸ್ ಬರುತ್ತೆ, ವಿಗೆ ಹ್ಯಾವ್ ಹ್ಯಾವ್ ಇದು ಯಾವ್ದಕ್ಕೆ ಪ್ರೆಸೆಂಟ್ ಟೆನ್ಸ್ಗೆ ಕರೆಕ್ಟ್. ಬಟ್ ಈ ಹ್ಯಾವ್ ಪಾಸ್ಟ್ ಟೆನ್ಸ್ ಅಲ್ಲಿ ಹ್ಯಾಡ್ ಆಗುತ್ತೆ ಕಂಪ್ಲೀಟ್ ಎಲ್ಲದಕ್ಕೂ. ಸೊ ಡೂ ಯೂಸ್ ಮಾಡಿದಾಗ ಡೂ ಅಂತ ಬಂದಾಗ ವರ್ಬ್ಸ್ ಬಂದಾಗ ಡೂ ಐ ಗೆ ಡೂ ಯು ಗೆ ಡೂ ಯು ವಿ ಗೆ ಡೂ ಯು ಗೆ ಡೂ ದೇ ಗೆ ಡೂ ಕರೆಕ್ಟ್. ಶೀಟ್ಗೆ ಡಸ್ ಆಗುತ್ತೆ, I had 10 rupees. I do the work. I did the work. I have 10 rupees. So, ಇದನ್ನು ಶೇರ್ ಮಾಡ್ತೀನಿ, ಇದನ್ನು ನೋಡ್ರಿ ನಿಮ್ಗೆ ಅರ್ಥ ಆಗುತ್ತೆ. ದಿನೇಶ್ ಸರಿ ಅಣ್ಣ, ಸರಿ ಅಣ್ಣ. ಸೊ ಎಷ್ಟಾಯ್ತು ಟೈಮ್? ಎಂಟು. ಸೊ ಇದು ಇವತ್ತು ಸ್ವಲ್ಪ ಎಲ್ಲ ಅರ್ಥ ಆಯ್ತಲ್ಲ, ಇದು ಅರ್ಥ ಆಯ್ತು, ಅರ್ಥ ಆಯ್ತು, ಚೆನ್ನಾಗಿ ಅರ್ಥ ಆಯ್ತು ಇವತ್ತು. ಅದನ್ನ ನಾನು ಕುತ್ಕೊಂಡು ಸ್ವಲ್ಪ ಕಂಟೆಂಟ್ ಒಂದು ಕ್ರಿಯೇಟ್ ಮಾಡಕ್ಕೆ ಇದು ಮಾಡ್ತೀನಿ, ನೀಟಾಗಿ ಒಂದು ಕಡೆ ಜಾಯಿನ್ ಮಾಡ್ಕೊಡ್ತೀನಿ. ಸೊ ನೀನು ಯೂಸ್ ಮಾಡ್ಕೊಳ್ಳಿ ಇವಾಗ ಏನಾನ ನೀವು ಅಂದ್ರೆ ಇವಾಗ ನೀವ್ ಏನ್ ಮಾಡ್ತಾ ಇದೀರಾ ಅದು ನನಗೆ ಅಂದ್ರೆ ನೀವು ಹಂಗೆ ಕಳ್ಸ್ಕೊಟ್ರೆ ನಂಗೆ ಅರ್ಥ ಆಗಲ್ಲ. ಇವಾಗ ಕ್ಲಾಸ್ ಮಾಡ್ತಾ ಇದೀರಲ್ಲ ವಾಯ್ಸ್, ನನ್ ವಾಯ್ಸ್ ನನ್ ವಾಯ್ಸ್ ಬರ್ತಾ ಇರೋ ನಿನ್ ವಾಯ್ಸ್ ನಿಮ್ ವಾಯ್ಸ್ ಅದೇ ಬರುತ್ತೆ ಕೊಡ್ತೀನಿ ನಿಮ್ಗೆ. ಓಕೆ ಫೈನ್.